Namaste. Class 9th Mathematics NCRT Syllabus. Chapter number 1 Number Systems. Article number 1.3 Real Numbers and Their Decimal Expansions. Over the years, mathematicians have developed various techniques to produce more and more digits in the decimal expansions of irrational numbers. ಸೊ ಮ್ಯಾಥಮೆಟಿಷಿಯನ್ಸ್ ಅವ್ರು ಏನು ಮಾಡಿದ್ದಾರೆ ಇರಾಷನಲ್ ನಂಬರ್ಸ್ ಬಗ್ಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಇರಾಷನಲ್ ನಂಬರ್ಸ್ ಬಗ್ಗೆ ತುಂಬ ಔಟ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಫಾರ್ ಎಕ್ಸಾಂಪಲ್ ಯು ಮೈಟ್ ಹ್ಯಾವ್ ಲರ್ನ್ ಟು ಫೈಂಡ್ ಡಿಜಿಟ್ಸ್ ಇನ್ ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಸ್ಕ್ವೇರಡ್ ಆಫ್ ಟೂ ಬೈ ದಿ ಡಿವಿಷನ್ ಮೆಥೆಡ್ ಸೊ ಸ್ಕ್ವರ್ಡ್ ಆಫ್ ಟೂ ಬೈ ಡಿವಿಷನ್ ಮೆಥೆಡ್ ಹೇಗೆ ಸೊ ಇಲ್ಲಿ ಟೂ ಇದೆ ಅಲ್ವಾ ಸ್ಕ್ವರ್ಡ್ ಆಫ್ ಟೂದು ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ಸೊ ಟೂ ಪಕ್ಕ ಡಾಟ್ ಇಟ್ಟು ಮತ್ತು ಟೂ ಡಿಜಿಟ್ಸ್ ಮಾಡ್ಕೋಬೇಕು ಅದಾಯ್ತಲ್ಲ ಟು ಟೂ ಡಿಜಿಟ್ಸ್ ಸೊ ಒನ್ ಗ್ರೂಪು ಇದು ನೆಕ್ಸ್ಟ್ ಗ್ರೂಪು ಇದಕ್ಕೆ ಕೂಡ ಝೀರೋ ಹಾಕ್ಕೊಳ್ಳಿ ಸೊ ಇದು ಒಂದು ಗ್ರೂಪ್ ಆಯಿತು ಓಕೆ ಇವಾಗ ಡಿವೈಡ್ ಮಾಡ್ತಾ ಹೋಗಬೇಕು ಬೈ ಡಿವಿಷನ್ ಮೆಥಡ್ ಸೊ ಡಿವೈಡ್ ಮಾಡಬೇಕು ಸೊ ಆ್ಯಕ್ಚುಲಿ ಟೂ ಸ್ಕ್ವೇರ್ ಅಂತ ಹೇಳಿದ್ರೆ ಫೋರ್ ಆಗಿಬಿಡುತ್ತೆ ಒನ್ ಸ್ಕ್ವೇರ್ ಈಸ್ ಒನ್ ಸೊ ಟೂಗಿಂತ ಲೆಸ್ ಇರೋದು ತಗೋಬೇಕು ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಒನ್ ಕನ್ಸಿಡರ್ ಮಾಡ್ತೇನೆ ಒನ್ ಒನ್ ಝ ಒನ್ ಸೊ ಸಪ್ಟ್ರಾಕ್ಟ್ ಮಾಡಬೇಕು ಸಪ್ಟ್ರಾಕ್ಟ್ ಇಟ್ ಸೊ ಟೂ ಮೈನಸ್ ಒನ್ ಈಸ್ ಒನ್ ಈ ಝೀರೋ ಇದೆಯಲ್ಲ ಅದನ್ನು ಹಾಗೆ ತೊಗೊಳ್ಳಿ ಸೊ ಝೀರೋ ಝೀರೋ ಹಂಡ್ರೆಡ್ ಆಯ್ತಿಲ್ಲೇ ನೆಕ್ಸ್ಟ್ ಇದದು ಡಿವೈಝರ್ ಇದು ಕೋಶಂಟು ಸಿ ಕೋಶಂಟನ್ನು ಡಿವೈಸರ್ ಜೊತೆ ಆ್ಯಡ್ ಮಾಡಬೇಕು ಪ್ಲಸ್ ಒನ್ ಆ್ಯಡ್ ಮಾಡಿದ್ರೆ ಟೂ ಬರುತ್ತೀಗ ನೆಕ್ಸ್ಟ್ ಇಲ್ಲಿ ಟೂ ಅಂತ ಹೇಳಿದ್ರೆ ಟೂ ಸ್ಕ್ವೇರಿಸ್ ಫೋರ್ ಆಗಿಬಿಡುತ್ತೆ ಮತ್ತು ಇಲ್ಲಿ ನಂಬರ್ಸ್ ಹಾಕೋಬೇಕು ನಂಬರ್ಸ್ ಅಂತ ಹೇಳಿದ್ರೆ ಯಾವ್ದು ಹಾಕ್ಕೊಳ್ಬೋದು ಟ್ವೆಂಟಿ ತ್ರೀ ಇಂಟು ತ್ರೀ ಮಾಡಿದರೆ ಟ್ವೆಂಟಿ ತ್ರೀ ತ್ರೀಸ ತ್ರೀ ತ್ರೀಸ ನೈನ್ ತ್ರೀ ಟೂಸ ಸಿಕ್ಸ್ ಟ್ವೆಂಟಿ ಫೋರ್ ಫೋರ್ಸ ಟ್ವೆಂಟಿ ಫೋರ್ ಫೋರ್ಸಾ ಅಂದರೆ ಫೋರ್ ಫೋರ್ಸಾ ಸಿಕ್ಸ್ಟೀನಿಗೆ ಸಿಕ್ಸ್ ಒನ್ ಕ್ಯಾರಿ ಫೋರ್ ಟೂಝಾ ಏಯ್ಟ್ ಏಯ್ಟ್ ಪ್ಲಸ್ ಒನ್ ಇಸ್ ನೈನ್ ನೈಂಟಿ ಸಿಕ್ಸ ಸೊ ಲೆಸ್ ದ್ಯಾನ್ ಹಂಡ್ರೆಡ್ ಇದೆ ಓಕೆ ಇಲ್ಲಿ ಏನು ಮಾಡಬೇಕಾಗತ್ತೆ ಇಲ್ಲಿ ರಿಮೈಂಡರ್ ಬಂದಿದೆಯಲ್ಲ ಇದು ಟೂ ಅಂತ ಬಂದಿದೆಯಲ್ಲ ಡಿವೈಸರ್ ಇದರದ ಪಕ್ಕ ನಾವೇನು ಮಾಡಬೇಕು ಫೋರ್ ಅಂತ ಹಾಕ್ಕೊಂಡ್ಮೇಲೆ ಇಲ್ಲಿ ಕೋಶಂಟ್ ಕೂಡ ಈ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ಇಲ್ಲಿ ಬರುತ್ತೆ ಓಕೆ ಸೊ ಫೋರ್ ಅಂತ ತಗೊಂಡು ಟ್ವೆಂಟಿ ಫೋರ್ ಫೋರ್ಸಾ ನೈಂಟಿ ಸಿಕ್ಸ್ ಸೊ ಈಗ ಸಪ್ಟ್ರ್ಯಾಕ್ಟ್ ಮಾಡಿದರೆ ಸೊ ಫೋರ್ ಅಂತ ಬರುತ್ತೆ ಓಕೆ ಈ ಝೀರೋನ ಏನು ಮಾಡಬೇಕು ಇಲ್ಲಿ ತೊಗೋಬೇಕು ಸೊ ಡಬಲ್ ಝೀರೋ ಫೋರ್ ಹಂಡ್ರೆಡ್ ಆಯಿತು ನೆಕ್ಸ್ಟ್ ಇಲ್ಲಿ ಕೋಶಂಟಲ್ಲಿ ಫೋರ್ ಇರೋದನ್ನು ಇದರ ಜೊತೆ ಆ್ಯಡ್ ಮಾಡಿ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಇಸ್ ಟ್ವೆಂಟಿ ಏಯ್ಟ್ ಸೊ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಇಂಟು ಫೋರ್ ಮಾಡಿದರೆ ಇಂಟು ಫೋರ್ ಫೋರ್ ಫೋರ್ಸ್ ಸಿಕ್ಸ್ಟೀನ್ ಆಗಿಬಿಡುತ್ತೆ ಸೊ ಟ್ವೆಂಟಿ ಏಯ್ಟ್ ಒನ್ ಟೂ ಏಯ್ಟಿ ಒನ್ ಟೂ ಏಯ್ಟಿ ಒನ್ ಒನ್ ಟೂ ಏಯ್ಟಿ ಒನ್ ಸಪೋಸ್ ಟೂ ಏಯ್ಟಿ ಟೂ ಇಂಟು ಟೂ ಮಾಡಿದರೆ ಟು ಟೂ ಝ ಫೋರು ಟು ಏಯ್ಟ್ ಜಾ ಸಿಕ್ಸ್ಟೀನ್ಗೆ ಸಿಕ್ಸ್ ಒನ್ ಕ್ಯಾರಿ ಟೂ ಟೂ ಝ ಫೋರು ಫೋರ್ ಪ್ಲಸ್ ಒನ್ ಇಸ್ ಫೈವ್ ಸೊ ಗ್ರೇಟರ್ ಆಯಿತು ಸೊ ಟೇಕ್ ದಿಸ್ ಒನ್ ಟೂ ಏಯ್ಟಿ ಒನ್ ಒನ್ ಝಾ ಟೂ ಏಯ್ಟಿ ಒನ್ ಸೊ ಸಪ್ಟ್ರಾಕ್ಟಿಡ್ ಸೊ ನೈನ್ ಒನ್ ಒನ್ ಸೊ ಒನ್ ಒನ್ ನೈನ್ ದಿಸ್ ಇಸ್ ದಿ ರಿಮೈಂಡರ್ ಮತ್ತೆ ಇಲ್ಲಿ ಝೀರೋ ಇದೆಯಲ್ಲ ಬೇಕಾದ್ರೆ ತೊಗೋತಾ ಹೋಗ್ಬೋದು ಓಕೆ ಇನ್ನು ಫೋರ್ ಸೋ ಮೆನಿ ನಂಬರ್ಸ್ ಬರ್ತಾ ಇರುತ್ತೆ ನಾಟ್ ಇಟ್ಸ್ ನಾಟ್ ಸ್ಟಾಪ್ ಓಕೆ ಟರ್ಮಿನೇಟ್ ಆಗೋದೇ ಇಲ್ಲ ಮತ್ತು ನಾನ್ ರೆಕರಿಂಗು ಸೊ ಸ್ಕ್ವೇರ್ ರೂಟ್ ಆಫ್ ಟು ಈಕ್ವಲ್ ಟು ಒನ್ ಪಾಯಿಂಟ್ ಫೋರ್ ಒನ್ ಓಕೆ ಸೊ ದಿಸ್ ಇಸ್ ದ ಆನ್ಸರ್ ಬೈ ದಿ ಡಿವಿಷನ್ ಮೆಥೆಡ್ ಹೀಗೆ ಇಂಟ್ರೆಸ್ಟಿಂಗ್ಲಿ ಇನ್ ದಿ ಸುಲಭ ಸೂತ್ರಸ್ ಮೀನ್ಸ್ ರೂಲ್ಸ್ ಆಫ್ ಕಾರ್ಡ್ ಎ ಮ್ಯಾಥಮೆಟಿಕಲ್ ಟ್ರೀಟೈಸ್ ಆಫ್ ದಿ ವೇದಿಕ್ ಪೀರಿಯಡ್ ಏಟ್ ಹಂಡ್ರೆಡ್ ಬಿ ಸಿ ಟು ಫೈವ್ ಹಂಡ್ರೆಡ್ ಬಿ ಸಿ ಯು ಫೈಂಡ್ ಎನ್ ಎಪ್ರಾಕ್ಸಿಮೇಷನ್ ಆಫ್ ಸ್ಕ್ವೇಯರ್ಡ್ ಆಫ್ ಟೂ ಆಸ್ ಫಾಲೋಸ್ ಸೊ ಇನ್ನ ಸ್ಕ್ವಯರ್ಡ್ ಆಫ್ ಟೂನ ಬೈ ದಿ ಡಿವಿಷನ್ ಮೆಥಡ್ ಅಂತ ಹೇಳಿದ್ರೆ ದಿಸ್ ಮೆಥಡ್ ಓಕೆ ದಿಸ್ ಈಸ್ ಫಾರ್ ಬೈ ದಿ ಡಿವಿಷನ್ ಮೆಥಡ್ ಇದು ಈಗ ಸುಲಭ ಸೂತ್ರ ಮೆಥಡ್ ಬಂದಿದೆ ಸುಲಭ ಸೂತ್ರ ಮೆಥಡಲ್ಲಿ ಸ್ಕ್ವರ್ಡ್ ಆಫ್ ಟೂ ಈಕ್ವಲ್ ಟು ಒನ್ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಇಂಟು ಒನ್ ಬೈ ತ್ರೀ ಮೈನಸ್ ಒನ್ ಬೈ ತರ್ಟಿ ಫೋರ್ ಇಂಟು ಒನ್ ಬೈ ಫೋರ್ ಇಂಟು ಒನ್ ಬೈ ತ್ರೀ ಈ ಆನ್ಸರಿಗೆ ಸೊ ಇದು ಸಾಲ್ವ್ ಮಾಡಿದರೆ ಇಷ್ಟು ಆನ್ಸರ್ ಬರುತ್ತೆ ಅಂದರೆ ಇನ್ನೂ ಬರುತ್ತೆ ಸುಮಾರು ಓಕೆ ಸೊ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಡಿಜಿಟ್ಸ್ನ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ ಓಕೆ

ಜ್ಯೋಮೆಟ್ರಿಕಲ್ ವ್ಯೂ ಫಾರ್ ಸ್ಕ್ವೇರ್ ರೂಟ್ ಆಫ್ ಟೂ ಬೈ ಬೌ ಬೌದ್ಧಾಯನಸ್ ವ್ಯಾಲ್ಯೂ ಇದ್ದು ಬೌದ್ಧಾಯನ ವ್ಯಾಲ್ಯೂ ಬೈ ಟಿ ಕೆ ಪಿ ಅವರು ಎಕ್ಸ್ಪ್ಲನೇಷನ್ ಮಾಡಿರೋದಿದ್ದಾನ ಗೊತ್ತಾಯ್ತಲ್ಲ ಜ್ಯಾಮೆಟ್ರಿಕಲ್ ವ್ಯೂ ಫಾರ್ ಸ್ಕ್ವೇರೂಟ್ ಆಫ್ ಟೂ ಬೈ ಬೌದ್ಧಾಯನಸ್ ವ್ಯಾಲ್ಯೂ ಅಂದರೆ ವೇದಿಕ ಮ್ಯಾಥಮೆಟಿಕ್ಸಲ್ಲಿ ಅವರು ಎಕ್ಸ್ಪ್ಲನೇಷನ್ ಮಾಡಿದಾರಲ್ಲ ಸ್ಕ್ವೇರ್ ಆಫ್ ಟೂ ಜಾಮೆಟ್ರಿಕಲ್ ವ್ಯೂ ಅಂದರೆ ವಿತ್ ಫಿಗರ್ ವಿತ್ ದ ರೆಕ್ಟ್ ಸ್ಕ್ವೇರ್ ತೊಗೊಂಡು ಅದರಿಂದ ಹೇಗೆ ಟೂ ಸ್ಕ್ವೇರ್ಸ್ ತೊಗೊಳ್ಳೋದು ಎ ಬಿ ಸಿ ಡಿ ಒಂದು ಸ್ಕ್ವೇರು ಅನದರ್ ಸ್ಕ್ವೇರ್ ಈಸ್ ಪಿ ಕ್ಯೂ ಆರ್ ಎಸ್ ಅಂತ ಅನದರ್ ಸ್ಕ್ವೇರು ಇದನ್ನಿಟ್ಕೊಂಡು ಅಂದರೆ ಇದು ಒನ್ ಯೂನಿಟ್ ಸೊ ಸೈಡ್ ಒನ್ ಯೂನಿಟ್ ಇರುತ್ತೆ ಪಿ ಕ್ಯೂ ಆರ್ ಎಸ್ ಸೈಡ್ ಈಸ್ ಆಲ್ಸೋ ಒನ್ ಯುನಿಟ್ ಒನ್ ಒನ್ ಯುನಿಟ್ ಸೊ ಏರಿಯಾ ಈಸ್ ಒನ್ ಇಂಟು ಇ ಒನ್ ಈಸ್ ಒನ್ ಇಲ್ಲಿ ಕೂಡ ಒನ್ ಇಂಟು ಒನ್ ಈಸ್ ಒನ್ ಸ್ಕ್ವೇರ್ ಯೂನಿಟ್ ಇರುತ್ತೆ ಏರಿಯಾ ಇಸ್ ಒನ್ ಸ್ಕ್ವೇರ್ ಯೂನಿಟ್ ಎರಡೂ ಆ್ಯಡ್ ಮಾಡಿದಾಗ ಏನಾಗುತ್ತೆ ಒನ್ ಸ್ಕ್ವೇರ್ ಯೂನಿಟ್ ಪ್ಲಸ್ ಒನ್ ಸ್ಕ್ವೇರ್ ಯೂನಿಟ್ ಈಕ್ವಲ್ ಟು ಟೂ ಸ್ಕ್ವೇರ್ ಯೂನಿಟ್ ಬರುತ್ತೆ ಓಕೆ ಸೊ ಇದಕ್ಕೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿರೋದು ಸೊ ಯಾವ್ದು ಮೆಥಡು ಜೊಮೆಟ್ರಿಕಲ್ ವ್ಯೂನಲ್ಲಿ ಅದಾಯ್ತಲ್ಲ ಸೊ ವರ್ಕ್ಸ್ ಆಫ್ ಏನ್ಸಿಯಂಟ್ ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಅಂದರೆ ಪ್ರಾಚೀನ ಭಾರತದ ಗಣಿತಶಾಸ್ತ್ರಜ್ಞರ ಕೊಡುಗೆಗಳು శుల్వ సూత్రస్ ఆ సూత్ర ఇట్కడు ది ఓల్డెస్ట్ నోన్ మ్యాథమెటిక్స్ టెక్స్ట్ ఇన్ ఎక్సిస్టెన్స్ ది ఫస్ట్ సిగ్నిఫికెంట్ కంపోజిషన్ ఆఫ్ ఇండియన్ మ్యాథమెటిక్స్ ఎయిట్ హండ్రెడ్ టు ఫైవ్ హండ్రెడ్ బిసి లెటర్ వేదిక్ పీరియడ్ విచ్ మే గో బ్యాక్ టు టూ థౌసండ్ బిసి సిగ్నిఫికెంట్ మీన్స్ ఇంపార్టెంట్ హవింగ్ ఇంపార్టెంట్ ఎఫెక్ట్ హవింగ్ ఇంపార్టెంట్ ఇన్ఫ్లుయెన్స్ అంత ఓకే ದಿ ಫಸ್ಟ್ ಸಿಗ್ನಿಫಿಕೆಂಟ್ ಅಂತ ಇದೆಯಲ್ಲ ಇಂಪಾರ್ಟೆಂಟ್ ಏನು ಅಂದರೆ ಇಂಡಿಯನ್ ಮ್ಯಾಥಮೆಟಿಷಿಯನ್ ಇದ್ದಾರಲ್ಲ ಓಲ್ಡ್ ಅವರು ಅಂದರೆ ಹಳೆಬ್ರು ಪ್ರಾಚೀನ ಭಾರತದ ಅಂದರೆ ಹಳೇ ಇದರಲ್ಲಿ ವೇದಿಕ್ ಅವಾಗ ವೇದಿಕ್ ಮ್ಯಾಥಮೆಟಿಕ್ಸ್ ಇದ್ದಿದ್ದು ಓಕೆ ಆ ಕಾಲದಲ್ಲಿ ಅವ್ರು ಏನು ಮಾಡಿದರು ಇದನ್ನು ಫೈಂಡ್ ಔಟ್ ಮಾಡಿರ್ತಾರೆ ಸೊ ಶೂಲ್ವ ಸೂತ್ರಾಸ್ ಆರ್ ಇನ್ಫ್ಯಾಕ್ಟ್ ದಿ ಕಂಪೈಲೇಷನ್ಸ್ ಆಫ್ ಓರಲ್ ವಿಸ್ಡಮ್ ಹಾಗೆ ಈಗ ನಾವು ಓವರ್ ಆಗಿ ಥಿಂಕ್ ಮಾಡಬೇಕು ಗೊತ್ತಾಯ್ತಲ್ಲ ದಿ ಕ್ವಾಲಿಟಿ ಆಫ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಗುಡ್ ಜಡ್ಜ್ಮೆಂಟ್ ಆ್ಯಂಡ್ ದಿ ಕ್ವಾಲಿಟಿ ಆಫ್ ಬೀಯಿಂಗ್ ವೈಸ್ ಕಂಪೈಲೇಷನ್ಸ್ ಮೀನ್ಸ್ ಪುಟ್ ಟುಗೆದರ್ ಬೈ ಅಸೆಂಬ್ಲಿಂಗ್ ಪ್ರೀವಿಯಸ್ಲಿ ಸೆಪ್ರೇಟ್ ಐಟಮ್ಸ್ ದಿ ಶೂಲ್ವ ಸೂತ್ರಸ್ ಮೀನ್ಸ್ ಶೂಲ್ವ ಈಸ್ ದಿ ಸ್ಯಾನ್ಸ್ಕ್ರಿಟ್ ವರ್ಡ್ ವಿಚ್ ಮೀನ್ಸ್ ಸ್ಟ್ರಿಂಕ್ ಕಾರ್ಡ್ ರೋಪ್ कॉड मीन फ्लेक्सीबल स्ट्रिंग और रोप मेड फ्रम सेल टेड स्ट्रांस असीबल स्ट्रिंग और रोप मेड फ्रम सेवरल ट्विस्टेड स्ट्रैंड्स और सूत्रास टेक्स्ट रिचुअल Containing geometry related to fire, altar, construction and a riser structure or place. The four major Shulva Sutras, which are mathematically the most significant, are those attributed to Baudhayana, Manava, Apastamba, and Katyayana. The oldest is the sutra attributed to Baudhayana, possibly compiled around 800 BCE to 500 BCE. Baudhayana, Indian mathematicians, born in 800 BC. He was a Vedic Brahmin priest. He is said to be the original founder of Pythagoras theorem. It was India. Who first invented Pythagoras' theorem? But globally, the credit has been given to Greeks. A Vedic Krishi, Baudhayana, was the first who wrote a script explaining Pythagoras' theorem. He was also the one who calculated the value of pi. A Baudhayana, or an Indian mathematician, ಹಿ ವಾಸ್ ಎ ವೇದಿಕ್ ಬ್ರಾಹ್ಮಿಣ್ ಪ್ರೇಸ್ಟ್ ಅಂತ ಹೇಳಿದ್ರೆ ವೇದಿಕ್ ವೇದ ಮಂತ್ರ ಎಲ್ಲ ಕಲ್ತಿರೋ ಅಂಥ ಬ್ರಾಹ್ಮಣ ಪೂಜಾರಿ ಗೊತ್ತಾಯ್ತಲ್ಲ ಹಿ ಈಸ್ ಸೆಟ್ ಟು ಬಿ ದಿ ಒರಿಜಿನಲ್ ಫೌಂಡರ್ ಆಫ್ ಪೈಥೋಗರಸ್ ಥಿಯರಮ್ ಇವರು ಪೈಥೋಗರಸ್ ಥಿಯರಮ್ ಬಗ್ಗೆ ಫಸ್ಟ್ ಫೈಂಡ್ ಔಟ್ ಮಾಡಿರೋದು ಇಟ್ ವಾಸ್ ಇಂಡಿಯಾ ಹೂ ಫಸ್ಟ್ ಇನ್ವೆಂಟೆಡ್ ಪೈಥೋಗರಸ್ ಥಿಯರಮ್ ಇಂಡಿಯಾದ ಅಂದರೆ ಇವರು ಇಂಡಿಯಾದವರು ಬೌದ್ಧಾಯನ ಅನ್ನೋರು ಅವರು ಪೈಥೋಗರಸ್ ತಿಯರಮ್ನ ಫಸ್ಟ್ ಇನ್ವೆನ್ಷನ್ ಮಾಡಿರೋದು ಆದರೆ ಇದು ಕ್ರೆಡಿಟ್ ಗ್ರೀಕ್ ಅವ್ರಿಗೆ ಹೋಗುತ್ತೆ ಓಕೆ ಈ ವೇದಿಕೃಷಿ ಬೌದಾಯನ ವಾಸ್ ದಿ ಫಸ್ಟ್ ಹೂ ರೋಟ್ ಎ ಸ್ಕ್ರಿಪ್ಟ್ ಇವರು ಫಸ್ಟ್ ಸ್ಕ್ರಿಪ್ಟ್ ಬರೆದು ಎಕ್ಸ್ಪ್ಲೈನಿಂಗ್ ಮಾಡಿರ್ತಾರೆ ಪೈಥೋಗರಸ್ ತಿಯರಮ್ದೆಲ್ಲ ಬಟ್ ಪ್ರಾಕ್ಟಿಕಲಿ ಮಾಡಲಿಕ್ಕೆ ಅವ್ರಿಗೆ ಮೆಟೀರಿಯಲ್ಸ್ ಇರಲ್ ಇರಲಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಪ್ರಾಕ್ಟಿಕಲಿ ಅದನ್ನು ಪ್ರೂವ್ ಮಾಡಿರಲ್ಲ ಅಷ್ಟೊಂದು ಬಟ್ ಅದರ ಬಗ್ಗೆ ಸ್ಕ್ರಿಪ್ಟ್ ಬರೆದು ಅಂದರೆ ಪ್ರಾಕ್ಟಿಕಲಿ ಅವರು ಬೇರೆ ಥರದಲ್ಲೇ ಅಲ್ಲ ಮಾಡಿಕೊಂಡಿರ್ತಾರೆ ಪ್ರಾಕ್ಟಿಕಲಿ ಮಾಡಿ ಥಿಂಕ್ ಮಾಡದೆ ಯಾವುದು ಕೂಡ ತಿಂಕ್ ಮಾಡುವಾಗ ನಾವು ಪ್ರಾಕ್ಟಿಕಲಿನೇ ಫಸ್ಟ್ ಥಿಂಕ್ ಥಿಂಕಿಂಗ್ ಬರೋದು ಗೊತ್ತಾಯ್ತಲ್ಲ ಒಂದು ಏನೇ ಒಂದು ಡೆವಲಪ್ ಮಾಡಬೇಕಾದ್ರೂ ಫಸ್ಟು ಅದು ಪ್ರಾಕ್ಟಿಕಲಿ ಥಿಂಕ್ ಆಗುತ್ತೆ ಆಮೇಲೆ ಅದನ್ನು ಥಿಯರೆಟಿಕಲಿ ಸ್ಕ್ರಿಪ್ಟ್ ಬರೀತೀವಿ ಬಟ್ ಇನ್ನೋರಿಗೆ ಅದನ್ನು ಇನ್ನೊಬ್ರಿಗೆ ಅದನ್ನು ನಾವು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಓರಲ್ಲಾಗಿ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ ವಿತ್ ಪ್ರಾಕ್ಟಿಕಲಿ ಎಕ್ಸ್ಪ್ಲನೇಷನ್ ಮಾಡಬೇಕು ಬಟ್ ಇನ್ನೊಬ್ರಿಗೆ ಹೇಳಿಕೊಡೋ ಅಷ್ಟು ಅಲ್ಲಿ ಆಗಿರಲಿಲ್ಲ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಥಿಂಕ್ ಅವ್ರಿಗೆ ಏನು ಆಲೋಚನೆ ಬಂದಿದೆ ಏನು ಮಾಡ್ಕೊಂಡಿರ್ತಾರೆ ಅದನ್ನು ಅವರು ಓವರಲ್ಲಾಗಿ ಹೇಳಿ ಸ್ಕ್ರಿಪ್ಟ್ ಬರೆದಿರ್ತಾರೆ ಮತ್ತು ಪೈಥೋಗ್ರಸ್ ತೀರಮ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡಿರ್ತಾರೆ ಹೀಗೆ ಮಾಡಿದ್ರೆ ಹೀಗೆ ಬರುತ್ತೆ ಅಂತ ಅವ್ರವ್ರಿಗೆ ಪ್ರಾಕ್ಟಿಕಲ್ ಮಾಡ್ಕೊಂಡಿರ್ತಾರೆ ಮೈಂಡಲ್ಲೇ ಗೊತ್ತಾಯ್ತಲ್ಲ ಸೊ ಅದನ್ನು ತಾವೇ ಇದು ಸೂತ್ರ ಹಾಕ್ಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಎಲ್ಲದಕ್ಕೂ ಮ್ಯಾಚ್ ಆಗಿರುತ್ತೆ ಬಟ್ ಪ್ರೆಸೆಂಟೇಷನಿಗೆ ಏನ ಇಟ್ಕೊಂಡು ಅವ್ರಿಗೆ ಪ್ರೂಫ್ ಮಾಡಬೇಕು ಅನ್ನೋದು ಅಷ್ಟು ಅವರಿಗೆ ಆಗಿರಲಿಲ್ಲ ಓಕೆ ಸೊ ಇಷ್ಟಾಗಿರುತ್ತೆ ಒಟ್ಲಲ್ಲಿ ಫಸ್ಟ್ ಮೈಂಡಿಗೆ ಬಂದಿರೋದು ಇಂಡಿಯಾದವ್ರಿಗೆ ಗೊತ್ತಾಯ್ತಲ್ಲ ಇಂಡಿಯಾದ ಬೌದ್ಧಾ ಏನ ಅನ್ನೋ ಋಷಿಗೆ ಸೊ ಹೀ ವಾಸ್ ಆಲ್ಸೋ ದಿ ಒನ್ ಹೂ ಕ್ಯಾಲ್ಕುಲೇಟೆಡ್ ದಿ ವ್ಯಾಲ್ಯೂ ಆಫ್ ಪೈ ಇವರು ಕೂಡ ಪೈ ಅನ್ನೋ ವ್ಯಾಲ್ಯೂನ ಪೈದು ಕ್ಯಾಲ್ಕುಲೇಟ್ ಮಾಡಿ ಅದರ ವ್ಯಾಲ್ಯೂನ ಹೇಳಿರ್ತಾರೆ ಗೊತ್ತಾಯ್ತಲ್ಲ ನಂಬರ್ ಆಫ್ ಸೂತ್ರಸ್ ರಿಟನ್ ಬೈ ಈಗ ನಂಬರ್ ಆಫ್ ಸೂತ್ರಸ್ ಎಷ್ಟಿದೆ ಅಂತ ಬೌದಾಯನ ಅಪಸ್ತಂಭ ಕತ್ಯಾಯನ ಮಾನ್ವ ಇದು ಬೌದಾಯನದು ಟ್ವೆಂಟಿ ಒನ್ ಬ ಟೂ ಏಯ್ಟಿ ಫೈವ್ ಸೂತ್ರಸ್ ಟ್ವೆಂಟಿ ಒನ್ ಬೈ ಒನ್ ನೈಂಟಿ ಟೂ ಸೂತ್ರಸ್ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸೂತ್ರಸ್ ಸಿಕ್ಸ್ಟೀನ್ ಬೈ ಟೂ ಟ್ವೆಂಟಿ ಏಯ್ಟ್ ಸೂತ್ರಸ್ ಅಂದರೆ ಟ್ವೆಂಟಿ ಒನ್ ಅಂದರೆ ಇಲ್ಲಿದೆಯಲ್ಲ ಆರ್ಟಿಕಲ್ ನಂಬರ್ ಇದೆಯಲ್ಲ ಇದು ಆರ್ಟಿಕಲ್ ನಂಬರು ಟೋಟಲಿ ಟ್ವೆಂಟಿ ಒನ್ ಇದೆ ಆರ್ಟಿಕಲ್ ನಂಬರು ಟೂ ಏಯ್ಟಿ ಫೈವ್ ಅಂದರೆ ಇಲ್ಲಿ ನೋಡಿ ಈ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಒನ್ನಿಂದ ಒನ್ ಪಾಯಿಂಟ್ ಒನ್ ತ್ರೀ ಅಂತ ಹೇಳಿದಾರಲ್ಲ ಆರ್ಟಿಕಲ್ ಅಂದರೆ ಈ ಆರ್ಟಿಕಲ್ ಅಂದರೆ ಈಗ ಫಸ್ಟ್ದು ಯಾವುದೋ ಬೌದಾ ಏನದು ಫಸ್ಟ್ ತೊಗೋತೇವೆ ಅಂದ್ಕೊಳ್ಳೋಣ ಅದರಲ್ಲಿ ಆ ಫಸ್ಟ್ದು ಯಾವುದೋ ಸೂತ್ರ ಇಟ್ಕೊಂಡು ಗೊತ್ತಾಯ್ತಲ್ಲ ಏನೆಲ್ಲ ಬರುತ್ತೆ ಆ ಚಾಪ್ಟರಲ್ಲಿ ಆ ಫಸ್ಟ್ ಚಾಪ್ಟರಲ್ಲಿ ಏನೆಲ್ಲ ಸೂತ್ರ ಬರುತ್ತೆ ಒಂದು ಥರ್ಟೀನ್ ಸೂತ್ರಗಳು ಬಂದಿದೆ ಗೊತ್ತಾಯ್ತಲ್ಲ ಸೊ ಅಲ್ಲಿಗೆ ಟೋಟಲಿ ಫಸ್ಟ್ ಆರ್ಟಿಕಲ್ನಲ್ಲಿ ತರ್ಟೀನ್ ಸೂತ್ರಾಸ್ ನೆಕ್ಸ್ಟ್ ಸೆಕೆಂಡ್ ಆರ್ಟಿಕಲ್ನಲ್ಲಿ ಟ್ವೆಲ್ ಸೂತ್ರಸ್ ಬಂದಿದೆ ಟೂ ಪಾಯಿಂಟ್ ಒನ್ ಇದು ಸೂತ್ರ ಫಾರ್ಮುಲಾ ಟೂ ಪಾಯಿಂಟ್ ಟು ಸೂತ್ರಾಸ್ ಆ ಥರ ಸೊ ಟೋಟಲಿ ನಂಬರ್ ಆಫ್ ಸೂತ್ರಾಸ್ ಇಸ್ ಟ್ವೆಲ್ ಇದೇ ಥರ ಟ್ವೆಂಟಿ ಒನ್ ಆರ್ಟಿಕಲ್ನಲ್ಲಿ ಟೋಟಲಿ ಎಷ್ಟು ಸೂತ್ರಾಸ್ ಅಂತ ಹೇಳಿದ್ರೆ ಟೂ ಏಯ್ಟಿ ಫೈ ಸೂತ್ರ ಇಲ್ಲಿ ಒನ್ ಟು ಸಿಕ್ಸ್ ಆಯಿತಲ್ವಾ ನೆಕ್ಸ್ಟ್ ಸೆವೆನ್ನಿಂದ ನೋಡಿ ಇಲ್ಲಿ ಟ್ವೆಂಟಿ ಒನ್ ತನಕ ಗೊತ್ತಾಯ್ತಲ್ಲ ಸೊ ಇಲ್ಲಿರೋ ಸೂತ್ರಸ್ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಬಂದರೆ ಇದಿಷ್ಟನ್ನು ಇದು ಆ್ಯಡ್ ಮಾಡಿ ನೆಕ್ಸ್ಟು ಇದನ್ನು ಬೌದಾಯನದ ಮಾತ್ರ ಇಷ್ಟು ಆ್ಯಡ್ ಮಾಡಿದ್ರೆ ಟೋಟಲಿ ಅಲ್ಲಿಗೆ ಎಷ್ಟಾಗತ್ತೆ ಟೂ ಏಯ್ಟಿ ಫೈವ್ ಸೂತ್ರಸ್ ಅಂದರೆ ಟ್ವೆಂಟಿ ಒನ್ ಆರ್ಟಿಕಲ್ನಲ್ಲಿ ನಮಗೆ ಟೋಟಲಿ ಟೂ ಏಯ್ಟಿ ಫೈವ್ ಸೂತ್ರ ಬೌದ್ಧಾಯನವರದ್ದು ಗೊತ್ತಾಗುತ್ತೆ ಬೌದಾಯನ ಅನ್ನೋ ಋಷಿ ಬ್ರಾಹ್ಮಣ ಋಷಿಯವರು ಗೊತ್ತಾಯ್ತಲ್ಲ ಅವರು ಟೂ ಏಯ್ಟಿ ಫೈವ್ ಫೈಂಡ್ ಔಟ್ ಮಾಡಿದ್ದಾರೆ ಟ್ವೆಂಟಿ ಒನ್ ಆರ್ಟಿಕಲ್ನಲ್ಲಿ ಒಟ್ಟು ಟ್ವೆಂಟಿ ಒನ್ ಆರ್ಟಿಕಲ್ನಲ್ಲಿ ಟೂ ಏಯ್ಟಿ ಫೈವ್ ಸೂತ್ರಾಸ್ನ ಫೈಂಡೋಟ್ ಮಾಡಿರೋದು ಅಪಸ್ತಂಭ ಅನ್ನೋರು ಇದೇ ಥರನೇ ಸೊ ಟ್ವೆಂಟಿ ಒನ್ ಆರ್ಟಿಕಲ್ನಲ್ಲಿ ಒನ್ ನೈಂಟಿ ಟೂ ಸೂತ್ರ ಫೈಂಡ್ ಔಟ್ ಮಾಡಿದ್ದಾರೆ ನೆಕ್ಸ್ಟು ಕಾತ್ಯಾಯನ ಅನ್ನೋರು ಸಿಕ್ಸ್ ಆರ್ಟಿಕಲ್ನಲ್ಲಿ ಇಷ್ಟೆ ಸಿಕ್ಸ್ ಆರ್ಟಿಕಲ್ನಲ್ಲಿ ಇದಿಷ್ಟು ಆ್ಯಡ್ ಮಾಡಿದ್ರೆ ಇದು ನಂಬರ್ ಆಫ್ ಸೂತ್ರಾಸ್ ಈ ಆರ್ಟಿಕಲ್ನಲ್ಲಿ ಫ್ರಮ್ ಇಲ್ಲಿಂದ ಒನ್ ಪಾಯಿಂಟ್ ಒನ್ ಆರ್ಟಿಕಲ್ಲಿಂದ ಒನ್ ಪಾಯಿಂಟ್ ಒನ್ ಒನ್ ಆರ್ಟಿಕಲ್ ತನಕ ಲೆವೆನ್ ಸೂತ್ರಸ್ ಇದೆ ಅಲ್ಲಿಗೆ ಟೋಟಲ್ ಇಷ್ಟು ಆ್ಯಡ್ ಮಾಡಿದರೆ ಸಿಕ್ಸ್ಟಿ ಸೆವೆನ್ ಸೂತ್ರಸ್ ಬರುತ್ತೆ ನೆಕ್ಸ್ಟು ಮಾನ್ವ ಅಂತ ಹೇಳಿದ್ರೆ ಇವ ಎಷ್ಟು ಆರ್ಟಿಕಲ್ಸು ಸಿಕ್ಸ್ಟೀನ್ ಆರ್ಟಿಕಲ್ಸ್ ಇದೇ ಥರದ್ದು ಸಿಕ್ಸ್ಟೀನ್ ಆರ್ಟಿಕಲ್ಸ್ ಇದೆ ಇಲ್ಲಿ ನಂಬರ್ ಆಫ್ ಸೂತ್ರಸ್ ಕೊಟ್ಟಿದ್ದಾರೆ ಸೊ ಇದೆಷ್ಟು ಆ್ಯಡ್ ಮಾಡ್ಕೊಂಡು ಬಂದರೆ ಟೂ ಟ್ವೆಂಟಿ ಏಯ್ಟ್ ಸೂತ್ರಸ್ ಆಯಿತು ಗೊತ್ತಾಯ್ತಲ್ಲ ಇಲ್ಲಿ ಸೊ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಇದು ಅಷ್ಟಿದು ನೋಡ್ಕೊಳ್ಳಿ ಇದು ಕಂಪ್ಲೀಟ್ ಮಾಡಬೇಕು ಗೊತ್ತಾಯ್ತಲ್ಲ ನೆಕ್ಸ್ಟು ಕಂಟಿನ್ಯೂಯೇಷನ್ ಅದು ಕಾತ್ಯಾಯನ ಬರೀ ಸಿಕ್ಸ್ ಆರ್ಟಿಕಲ್ ಅಷ್ಟೆ ಅದಕ್ಕೆ ಇಲ್ಲಿ ಬಂದಿಲ್ಲ ಓಕೆ ಸೊ ಅಷ್ಟು ಆರ್ಟಿಕಲ್ನಿಂದ ಅಷ್ಟು ಸೂತ್ರಸ್ ಇದೆ ಅಲ್ಲಿಗೆ ಟೋಟಲಿ ಎಲ್ಲಾರದು ಸೇರಿದ್ರೆ ಎಷ್ಟು ಸೂತ್ರಾಸ್ ಅಂತ ಹೇಳಿದ್ರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ಸೂತ್ರ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟು ಒಂದು ಬ್ರೀಫಾಗಿ ಒಂದು ಚೆಕ್ ಮಾಡ್ಕೊಳ್ಳೋಣ ಫೋರ್ ಹಂಡ್ರೆಡ್ ಎ ಡಿಯಿಂದ ಥೌಸಂಡ್ ಟೂ ಹಂಡ್ರೆಡ್ ಎ ಡಿ ತನಕ ಓಕೆ ಆರ್ಯ ಭಟ ಫೋ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಟು ಫೈವ್ ಫಿಫ್ಟಿ ಸಿ ಇ ಎಲ್ಲಿ ಪಾಟಲಿಪುತ್ರದಲ್ಲಿ ಅವರು ಇದ್ದು ಬಿಹಾರಲ್ಲಿ ಬರುತ್ತೆ ಅದು ಪಾಟಲಿಪುತ್ರ ನೆಕ್ಸ್ಟು ವರಹ ಮಿಹಿರಾ ಅಂತ ಇದೆ ವರಹ ಮಿಹಿರಾ ಅಥವಾ ವರಹ ಮಿತ್ರನ ಒಂದು ಸಲ ಚೆಕ್ ಮಾಡ್ಕೋಬೇಕು ವರಹ ಮಿಹಿರ ಅವರು ಫೈವ್ ಹಂಡ್ರೆಡ್ ಫೈವ್ ಟು ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಸಿ ಇ ಉಜ್ಜೈನ ಅಂದರೆ ಮಧ್ಯಪ್ರದೇಶ್ ಇದೆಯಲ್ಲ ಸ್ಟೇಟು ಮಧ್ಯಪ್ರದೇಶದಲ್ಲಿ ಉಜ್ಜೈನಿನಲ್ಲಿದ್ದಿತು ಅವರು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ ನೆಕ್ಸ್ಟು ಬ್ರಹ್ಮಗುಪ್ತ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿ ಇ ರಾಜಸ್ಥಾನಲ್ಲಿ ಹೆಲ್ಪ್ಡ್ ಬ್ರಿಂಗ್ ದಿ ಕಾನ್ಸೆಪ್ಟ್ ಆಫ್ ಝೀರೋ ಇಂಟು ಅರ್ಥಮೆಟಿಕ್ ಅರ್ಥಮೆಟಿಗ್ಗೆ ಝೀರೋನ ಕನ್ಸಿಡರ್ ಮಾಡಿಲ್ಲ ಒನ್ ಟು ಇಂದನೇ ಕೌಂಟಿಂಗ್ ನಂಬರ್ಸಿಂದನೇ ನ್ಯಾಚುರಲ್ ನಂಬರಿಂದನೇ ತೊಗೊಂಡು ಹೋಗಿದ್ರು ಆಮೇಲೆ ಅವರು ಬ್ರಹ್ಮಗುಪ್ತ ಅವ್ರೇನು ಏನು ಮಾಡಿದರು ಝೀರೋ ಕೂಡ ಇನ್ಕ್ಲೂಡ್ ಮಾಡಿದರು ಮೊದಲೆಲ್ಲ ನಮಗೆ ಟೇಬಲ್ ಸೇರಿಸುವಾಗ ಒನ್ನಿಂದ ಒನ್ನನ್ನು ಬಿಟ್ಬಿಡ್ತಾಯಿದ್ರು ಟೂ ಇಂದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಆ್ಯಕ್ಚುಲಿ ಝೀರೋಯಿಂದನೂ ಹೇಳಿಕೊಟ್ರೆ ಸ್ವಲ್ಪ ಗೊತ್ತಾಗ್ತದೆ ಝೀರೋಯಿಂದ ಏನೇ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಝೀರೋನೇ ಆನ್ಸರ್ ಬರೋದು ಅಂತ ಓಕೆ ಒನ್ನಿಂದ ಯಾವುದೇ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿರ್ತೀವೋ ಆ ನಂಬರ್ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಅದು ಒಮ್ಮೆ ಹೇಳಲೇಬೇಕು ಗೊತ್ತಾಯ್ತಲ್ಲ ಬ್ರಹ್ಮಗುಪ್ತ ಹೆಲ್ಪ್ಡ್ ಬ್ರಿಂಗ್ ದಿ ಕಾನ್ಸೆಪ್ಟ್ ಆಫ್ ಜೀರೋ ಇಂಟು ಅರ್ಥಮೆಟಿಕ್ ಸೊ ಝೀರೋ ಕಾನ್ ಅರ್ಥಮೆಟಿಕ್ಗೆ ಝೀರೋ ಅನ್ನೋ ಕಾನ್ಸೆಪ್ಟನ್ನ ಅವರು ಹೇಳ್ತಾರೆ ಝೀರೋ ಲೆಫ್ಟ್ ಕಡೆ ಬಂದರೆ ಏನಾಗುತ್ತೆ ರೈಟ್ ಸೈಡ್ ಬಂದರೆ ಏನಾಗುತ್ತೆ ಇಲ್ಲೇ ನೋಡಿ ಈ ಝೀರೋ ಫೋರ್ದು ರೈಟ್ ಸೈಡ್ ಬಂದಿರೋದ್ರಿಂದ ಫೋರ್ ಹಂಡ್ರೆಡ್ ಆಗುತ್ತೆ ಅದೇ ಡಬಲ್ ಝೀರೋ ಈ ಕಡೆ ಲೆಫ್ಟ್ ಸೈಡ್ ಬಂದಿದ್ರೆ ಓನ್ಲಿ ಫೋರ್ ಅಂತ ಕನ್ಸಿಡರ್ ಆಗ್ತಾ ಇತ್ತು ಅಷ್ಟೇ ಗೊತ್ತಾಯ್ತಲ್ಲ ನೆಕ್ಸ್ಟು ಭಾಸ್ಕರ ಒನ್ ಸಿಕ್ಸ್ ಹಂಡ್ರೆಡ್ ಟು ಸಿಕ್ಸ್ ಏಯ್ಟಿ ಸಿ ಇ ಗುಜರಾತಲ್ಲಿ ಅವರು ಇದಿದು ಮಾಡಿದಲ್ಲಿ ಶ್ರೀಧರ ಅನ್ನೋರು ಬಿಟ್ವೀನ್ ಸಿಕ್ಸ್ ಫಿಫ್ಟಿ ಟು ಏಯ್ಟ್ ಫಿಫ್ಟಿ ಗೇವ್ ಎ ರೂಲ್ ಫಾರ್ ಫೈಂಡಿಂಗ್ ದಿ ವಾಲ್ಯೂಮ್ ಆಫ್ ಎಸ್ ಪಿ ಯೋ ಅದರ ಬಗ್ಗೆ ಅವರು ಹೇಳಿದರು ಫೈಂಡ್ ಔಟ್ ಮಾಡಿದ್ದು ಮಹಾವೀರ ನೈನ್ತ್ ಸೆಂಚುರಿ ಸಿ ಎ ಮೈಸೂರಿನವರು ನೆಕ್ಸ್ಟ್ ಬಿಜಾಪುರ್ ಇನ್ ಕರ್ನಾಟಕ ಭಾಸ್ಕರ ಟು ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಟು ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿ ಇಷ್ಟು ಹಿಸ್ಟ್ರಿ ಆಯಿತು ಓಕೆ ನೆಕ್ಸ್ಟ್ ಬೌದಾಯನ ಅಷ್ಟು ಸೂತ್ರ ಫೈಂಡ್ ಔಟ್ ಮಾಡಿದ್ರಲ್ಲ ಅದರಲ್ಲಿ ಸ್ಕ್ವೇರ್ ರೂಟ್ ಆಫ್ ರೂಟು ರೂಟ್ ಆಫ್ ಟೂನ ಔಟ್ ಮಾಡೋ ಮೆಥಡನ್ನು ಕೂಡ ಇವರೇ ಫೈಂಡ್ ಔಟ್ ಮಾಡಿರೋದು ಓಕೆ ಇವರು ಏನು ಫೈಂಡ್ ಔಟ್ ಮಾಡಿದ್ದಾರೆ ನೋಡೋಣ ಸುಲಭ ಸೂತ್ರ ಅಂತ ನೋಡಿದ್ರಲ್ಲ ಆ ಸುಲಭ ಸೂತ್ರದಲ್ಲಿ ಬೌದಾಯನ ಅವ್ರ ಸೂತ್ರ ಇದು

ಇವರು ಭಾರತದಲ್ಲಿ ಇವರು ಫಸ್ಟ್ ಅವರು ಹೇಳಿರೋದು ಹಿ ವಾಸ್ ಒನ್ ಆಫ್ ದಿ ಮ್ಯಾಥಮೆಟಿಷಿಯನ್ಸ್ ಹೂ ಯೂಸ್ಡ್ ಹೀಸ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇನ್ ಎ ಪ್ರಾಕ್ಟಿಕಲ್ ವೇ ಬೈ ಬೀಯಿಂಗ್ ಎ ಸ್ಕಿಲ್ಡ್ ಕ್ರಾಫ್ಟ್ಸ್ ಮ್ಯಾನ್ ಸೊ ಪ್ರಾಕ್ಟಿಕಲಿ ಕೂಡ ಇವರು ಅದರದ್ದು ಸ್ಕಿಲ್ ಪ್ರಾಕ್ಟಿಕಲಿ ಹೇಳೋವಂಥ ಸ್ಕಿಲ್ ಕೂಡ ಇವ್ರಿಗಿತ್ತು ಕ್ರಾಫ್ಟ್ಸ್ಮನ್ ಕ್ರಾಫ್ಟ್ಸ್ ಓಕೆ ದಿ ವ್ಯಾಲ್ಯೂ ಆಫ್ ಪೈ ವಾಸ್ ಫಸ್ಟ್ ಕ್ಯಾಲ್ಕುಲೇಟೆಡ್ ಬೈ ಹಿಮ್ ವೇದಿಕ್ ರಿಷಿ ವೇದಿಕ್ ಬ್ರಾಹ್ಮಿಣ್ ಪ್ರಿಸ್ಟ್ ಇವರು ಪೈನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದವರು ಇವರು ವೇದಿಕ್ ರಿಷಿ ಅಂದರೆ ವೇದ ಮಂತ್ರಗಳನ್ನು ಬಲ್ಲ ಅಂತ ಋಷಿ ಮತ್ತು ವೇದಿಕ್ ಬ್ರಾಹ್ಮಿಣ್ ಪ್ರೇಸ್ಟ್ ಅಂತ ಹೇಳಿದ್ರೆ ವೇದವನ್ನು ಕಲಿತ ಬ್ರಾಹ್ಮಣ ಇವರು ಮತ್ತು ಪೂಜಾರಿ ಪ್ರೇಸ್ಟ್ ಅಂತ ಹೇಳಿದ್ರೆ ಅದರದ್ದು ಪೂಜಾರಿ ಆಗ್ಬೋದು ಗುರು ಆಗ್ಬೋದು ಆ ಥರ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಟು ಕರೆಕ್ಟ್ ಟು ಫೈವ್ ಡೆಸಿಮಲ್ ಪ್ಲೇಸಸ್ ಬೈ ಬೌದಾಯನ ಅಂದರೆ ಈಗ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ವಿ ಆಲ್ರೆಡಿ ಏನಂದರೆ ಸ್ಕ್ವೇಯರ್ಡ್ ಆಫ್ ಟು ಕರೆಕ್ಟ್ ಟು ಫೈವ್ ಡೆಸಿಮಲ್ ಪ್ಲೇಸಸ್ ಬೈ ಬೌದಾಯನ ಅದು ಫೈಂಡ್ ಔಟ್ ಮಾಡಿದ್ದು ಅಂದರೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಒಲ್ಲಿ ಫೈ ಡಿಜಿಟ್ಸ್ನ ಕರೆಕ್ಟ್ ಮಾಡ್ಕೋಬೋದು ಕರೆಕ್ಟ್ ಆಗಿರುತ್ತೆ ಅಷ್ಟೆ ಏಯ್ಟ್ ಹಂಡ್ರೆಡ್ ಬಿ ಸಿ ಸೋರ್ಸ್ ಎಲ್ಲಿಂದ ನಾವು ಇದು ಕಲೆಕ್ಟ್ ಮಾಡಿರೋದು ಅಂತ ಹೇಳಿದ್ರೆ ಶುಲ್ವ ಸೂತ್ರ ಚಾಪ್ಟರ್ ನಂಬರ್ ಟು ಟ್ರಾನ್ಸ್ಫಾರ್ಮೇಷನ್ ಆಫ್ ಜೊಮೆಟ್ರಿಕಲ್ ಫಿಗರ್ಸ್ ಆರ್ಟಿಕಲ್ ನಂಬರ್ ಟೂ ಪಾಯಿಂಟ್ ಒನ್ ಟು ಅಲ್ಲಿ ಇದೆ ಇದು ಓಕೆ ಸೊ ಸ್ಕ್ವೇರ್ಡ್ ಆಫ್ ಟು ಸ್ಕ್ವೇರ್ ರೂಟ್ ಆಫ್ ಟೂ ಅಂತ ಹೇಳಿದ್ರೆ ನೋಡಿ ಒನ್ ಬಂದ್ಬಿಟ್ಟು ಡೆಸಿಮಲ್ ಪಾಯಿಂಟ್ ಆದಮೇಲೆ ಸೋ ಮೆನಿ ಡಿಜಿಟ್ಸ್ ಇದೆ ಎಕ್ಸೆಟ್ರಾ ತನಕ ಅಂದರೆ ಇದು ನಾನ್ ಟರ್ಮಿನೇಟ್ ಆಯಿತು ಮತ್ತೆ ಯಾವುದಾದ್ರೂ ಡಿಜಿಟ್ಸ್ ರಿಪೀಟ್ ಆಗಿದೆ ಇಲ್ಲಿ ಫೋರ್ ಇದೆ ಇಲ್ಲೂ ಫೋರ್ ಇದೆ ಅಂತ ಹೇಳೋದಲ್ಲ ಆ ಥರ ಡಿ ಅಲ್ಲ ಒಂದು ಗ್ರೂಪ್ ಮಾಡಲಿಕ್ಕೆ ಒಂದು ಬ್ಲಾಕ್ ಮಾಡಲಿಕ್ಕೆ ಸಾಧ್ಯನಾ ಎಲ್ಲೂ ಸಾಧ್ಯ ಇಲ್ಲ ಇದೇನಾಗುತ್ತೆ ನಾನ್ ರೆಕರಿಂಗ್ ಆಗ್ತಾಯಿದೆ ಸೊ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಈ ಥರ ಬಂದರೆ ಸೊ ಅದು ಇರ್ರ್ಯಾಷನಲ್ ನಂಬರ್ಸ್ ದಿಸ್ ಈಸ್ ಇರ್ರ್ಯಾಷ್ನಲ್ ದಿಸ್ ಈಸ್ ಆನ್ ಅಂತ ತೊಗೋಬೋದು ದಿಸ್ ಇಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ದಟ್ ಈಸ್ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಸೊ ಹಾಗಾದರೆ ಬೌದ್ಧಾಯನಸ್ ವ್ಯಾಲ್ಯೂ ಫಾರ್ ಸ್ಕ್ವೇರ್ಡ್ ಆಫ್ ಟು ಏನದು ಅಂದರೆ ಇದು ಗೊತ್ತಾಯ್ತಲ್ಲ ಇದು ಫಾರ್ಮುಲಾ ಬೌದಾಯನದು ಇದನ್ನು ವೆರಿಫೈ ಮಾಡೋಣ ಇವಾಗ ಲೆಟ್ ಅಸ್ ವೆರಿಫೈ ದಿಸ್ ಬೈ ಸಿಂಪ್ಲಿಫಿಕೇಶನ್ ಬೌದ್ಧಾಯನ ಸ್ ವ್ಯಾಲ್ಯೂ ಫಾರ್ ಸ್ಕ್ವೆರ್ಡ್ ಆಫ್ ಟೂ ಈಸ್ ಅ ಕರೆಕ್ಟ್ ದಿ ಫಸ್ಟ್ ಫೈವ್ ಡೆಸಿಮಲ್ ಪ್ಲೇಸಸ್ ಈಗ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಈಗ ಸ್ಕ್ವೇರಡ್ ಆಫ್ ಟೂ ಇದೆಯಲ್ಲ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಓನ್ಲಿ ಫೈವ್ ಡೆಸಿಮಲ್ ಪ್ಲೇಸಸ್ ಮಾತ್ರ ನಾವು ಕನ್ಸಿಡರ್ ಮಾಡಲಿಕ್ಕೆ ಅದು ಬೌದಾಯನ ಸ್ವ್ಯಾಲ್ಯೂ ಅಂದರೆ ಬೌದಾಯ ಇಷ್ಟೊಂದು ಇದೆ ಗೊತ್ತಾಯ್ತಲ್ಲ ಸೋ ಮೆನಿ ನಂಬರ್ಸ್ ಇದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಸೋ ಮೆನಿ ಡಿಜಿಟ್ಸ್ ಇದೆ ಗೊತ್ತಾಯ್ತಲ್ಲ ಅದರಲ್ಲಿ ನಾವು ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಓನ್ಲಿ ಫೈವ್ ಡೆಸಿಮಲ್ ಪ್ಲೇಸಸ್ನ ಕರೆಕ್ಟ್ ಮಾಡ್ಕೊಡೋದು ಹೇಗೆ ಅಂತ ನೋಡೋಣ ಈಗ ಸೂತ್ರ ಫಾರ್ಮುಲಾ ಇದು ಕೊಟ್ಟಿರೋದು ಅಲ್ವಾ ಸ್ಕ್ವೇರ್ಡ್ ಆಫ್ ಟೂ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಒನ್ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಇಂಟು ತರ್ಟಿ ಫೋರು ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ತ್ರೀ ಫೋರ್ ಜ ಟ್ವೆಲ್ ಆಗುತ್ತೆ ತ್ರೀ ಫೋರ್ ಜ ಟ್ವೆಲ್ ಟ್ವೆಲ್ವ್ ಇಂಟು ತರ್ಟಿ ಫೋರು ಸೊ ಟ್ವೆಲ್ವ್ ಇಂಟು ತರ್ಟಿ ಫೋರ್ ಮಾಡಿದರೆ ಎಷ್ಟು ಬರುತ್ತೆ ಟ್ವೆಲ್ ಇಂಟು ತರ್ಟಿ ಫೋರ್ ಹೀಗಾದರೂ ಮಾಡ್ಬೋದು ಇಲ್ಲಾಂದರೆ ಹೀಗೆ ಬೇಕಾದರೂ ಮಾಡ್ಬೋದು

ಸೊ ತ್ರೀ ಒನ್ಝ ಅಥವಾ ತರ್ಟೀನ್ ತ್ರೀಝಾ ತರ್ಟೀನ್ ತ್ರೀಸ ತರ್ಟಿ ನೈನ್ ಆಗುತ್ತೆ ಇಲ್ಲಿ ಏಯ್ಟೀನ್ ಹಾಕ್ಕೊಳ್ಳೋದು ತ್ರೀ ಸಿಕ್ಸ ಏಯ್ಟೀನು ಸೊ ಒನ್ ತರ್ಟಿ ಸಿಕ್ಸ್ ಆಯಿತು ನೆಕ್ಸ್ಟು ಫೋರ್ ನಾಟ್ ಏಯ್ಟ್ ಡಿವೈಡೆಡ್ ಬೈ ಟ್ವೆಲ್ ಮಾಡಬೇಕು ಸೊ ಟ್ವೆಲ್ ತ್ರೀಝಾ ತರ್ಟಿ ಸಿಕ್ಸ್ ಆಗುತ್ತೆ ಫೋರ್ಟಿ ಏಯ್ಟ್ ಟ್ವೆಲ್ ಫೋರ್ಝ ಫೋರ್ಟಿ ಏಯ್ಟ್ ಸೊ ತರ್ಟಿ ಫೋರ್ ನೆಕ್ಸ್ಟ್ ಇದು ಫೋರ್ ನಾಟ್ ಏಯ್ಟ್ ಅಂದರೆ ಫೋರ್ ನಾಟ್ ಫೋರ್ ನಾಟ್ ಏಯ್ಟ್ ಕ್ಯಾನ್ಸಲ್ ಆಗುತ್ತೆ ಒನ್ನೇ ಡಿವೈಡೆಡ್ ಬೈ ಎಲ್ ಸಿ ಎಮ್ ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ಫೈವ್ ಸೆವೆಂಟಿ ಸೆವೆನ್ ಬರುತ್ತೆ ಅದಾಯ್ತಲ್ಲ ಡಿವೈಡೆಡ್ ಬೈ ಫೋರ್ ನಾಟ್ ಏಯ್ಟ್ ಸೊ ಇದು ಫೋ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ನಾಟ್ ಏಯ್ಟ್ ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ ಮಾಡಿದರೆ ಅಥವಾ ನೀವೇ ಡಿವೈಡ್ ಮಾಡ್ತಾ ಹೋದರೆ ಇಷ್ಟು ನಂಬರ್ಸ್ ಬರುತ್ತೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಇಷ್ಟು ಡಿ ಡಿಜಿಟ್ಸ್ ಬಂತು ಸೊ ಇವಾಗ ಬಟ್ ಸ್ಕ್ವೇರ್ಡ್ ಆಫ್ ಟೂ ಅಂದರೆ ಅಪ್ರಾಕ್ಸಿಮೇಟ್ಲಿ ಇಷ್ಟು ಅದಾಯ್ತಲ್ಲ ಇದು ಸೋ ಮೆನಿ ಎಕ್ಸೆಟ್ರಾ ಬರ್ತಾ ಇರುತ್ತೆ ಸೊ ಇದೇನಾಗ್ತಾಯಿದೆ ಇದು ದಿಸ್ ವನ್ ಈಸ್ ದಿಸ್ ಈಸ್ ಬೌದಾಯನಾಸ್ ವ್ಯಾಲ್ಯೂ ಕರೆಕ್ಟ್ ಟು ಫೈವ್ ಡೆಸಿಮಲ್ ಪ್ಲೇಸಸ್ ಅಂದರೆ ಕರೆಕ್ಟ್ ಮಾಡಬೇಕು ಫೈವ್ ಡೆಸಿಮಲ್ ಪ್ಲೇಸಸ್ ನೋಡಿ ಇಲ್ಲಿ ತನಕ ಈ ಆಫ್ಟರ್ ದಿ ಪಾ ಡೆಸಿಮಲ್ ಪಾಯಿಂಟು ಫೋರು ಫೋರು ಒನ್ ಒನ್ ಫೋರ್ ಫೋರು ಟೂ ಟು ಒನ್ ಒನ್ ಬಂತು ಎಷ್ಟು ಡಿಜಿಟ್ಸ್ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಸೇಮ್ ಇದೆ ಬಟ್ ಸಿಕ್ಸ್ತ್ ಡಿಜಿಟಿಂದ ಇಲ್ಲಿ ಫೈವ್ ಇದೆ ಇಲ್ಲಿ ತ್ರೀ ಇದೆ ಗೊತ್ತಾಯ್ತಲ್ಲ ದಿಸ್ ಈಸ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ ಇದು ಆ್ಯಕ್ಚುಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿದ್ರೆ ಉದಾಹಿತರ ಸ್ಕ್ವೇರ್ಟ್ ಆಫ್ ಟು ಅಂದ್ಕೊಂಡು ಯೂಸ್ ಮಾಡಿದ್ರೆ ಇದು ಬರುತ್ತೆ ಆ್ಯಕ್ಚುಯಲ್ ವ್ಯಾಲ್ಯೂ ಬಟ್ ಬೌದಾಯನಸ್ ಅವ್ರು ಕರೆಕ್ಟ್ ಮಾಡಿದ್ರಲ್ಲ ಕರೆಕ್ಟ್ ಮಾಡಿದಾಗ ನಮ್ಗೆ ಈ ಥರ ಬಂದಿದೆ ಸೊ ಆಫ್ಟರ್ ದಿ ಡೆ ಫೈ ಡೆಸಿಮಲ್ ಡಿಜಿಟ್ಸ್ ಆದಮೇಲೆ ಇಲ್ಲಿ ಫೈವ್ ಬರುತ್ತೆ ಇಲ್ಲಿ ತ್ರೀ ಬರುತ್ತೆ ಹಾಗಾಗಿ ಇದನ್ನು ತೆಗೆದುಬಿಟ್ಟು ಸೊ ಓನ್ಲಿ ಫೈ ಡೆಸಿಮಲ್ ಪ್ಲೇಸಸ್ ಮಾತ್ರ ಕರೆಕ್ಟ್ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ನೋಟ್ ದಟ್ ದಿ ಡಿಫ್ರೆನ್ಸ್ ಸ್ಟಾರ್ಟ್ಸ್ ಫ್ರಮ್ ಸಿಕ್ಸ್ತ್ ಡೆಸಿಮಲ್ ಪ್ಲೇಸಸ್ ಸೊ ಸಿಕ್ಸ್ತ್ ಡೆಸಿಮಲ್ ಪ್ಲೇಸಿಂದ ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ ಸೊ ಇದು ಸಿ ಸಿಕ್ಸ್ತ್ ಡೆಸಿಮಲ್ ಪ್ಲೇಸು ಇಲ್ಲಿ ತ್ರೀ ಇದೆ ಇಲ್ಲಿ ಫೈವ್ ಇದೆ ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಫೈವ್ ಇದೆ ಏಯ್ಟು ಸಿಕ್ಸ್ ಸಿಕ್ಸು ಟು ಟೂ ತ್ರೀ ಸೆವೆನ್ ಸೆವೆನ್ ಅದಕ್ಕೆ ಏನಾಗ್ತಾ ಇದೆ ಇಲ್ಲಿ ಆಫ್ಟರ್ ದಿಸ್ ಸಿಕ್ಸ್ತ್ ಡಿಜಿಟ್ಸಿಂದ ಸೊ ಡಿಫ್ರೆನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಓಕೆ ನೆಕ್ಸ್ಟ್ ಇವಾಗ ಜಾಮೆಟ್ರಿಕಲ್ ವ್ಯೂಗೆ ಬರೋಣ ಸೊ ಜೊಮೆಟ್ರಿಕಲ್ ವ್ಯೂ ಆಫ್ ದಿ ಈಚ್ ಆ್ಯಂಡ್ ಎವ್ರಿ ಟರ್ಮ್ಸ್ ಫಾರ್ ಸ್ಕ್ವೇರ್ಡ್ ಆಫ್ ಟು ಕರೆಕ್ಟ್ ಟು ಫೈವ್ ಡೆಸಿಮಲ್ ಪ್ಲೇಸಸ್ ಬೈ ಬೌದಾಯನ ಬೌದ್ಧಾಯನದವ್ರದ್ದು ಸೂತ್ರ ಇಟ್ಕೊಂಡು ಅವರು ಹೇಳಿದ್ದಲ್ಲ ಸೊ ಸ್ಕ್ವರ್ಡ್ ಆಫ್ ಟು ಕರೆಕ್ಟ್ ಟು ಫೈವ್ ಡೆಸಿಮಲ್ ಪ್ಲೇಸಸ್ ಈಗ ಪ್ರಿನ್ಸಿಪಲ್ ಆಫ್ ದಿ ಮೆಥಡಿಗೆ ಬರೋಣ ವಾಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ದಿ ಮೆಥಡ್ ಅಂತ ಹೇಳಿದ್ರೆ ಕನ್ಸಿಡರ್ ಟೂ ಸ್ಕ್ವೇಯರ್ಸ್ ಎ ಬಿ ಸಿ ಡಿ ಆ್ಯಂಡ್ ಪಿ ಕ್ಯೂ ಆರ್ ಎಸ್ ಆಫ್ ಸೈಡ್ ಒನ್ ಯೂನಿಟ್ ಈಚ್ ಈಗ ಕನ್ಸಿಡರ್ ಮಾಡಬೇಕು ಒಂದು ಎ ಬಿ ಸಿ ಡಿ ಮತ್ತು ಇನ್ನೊಂದು ಪಿ ಕ್ಯೂ ಆರ್ ಎಸ್ ಅಂತ ಒಂದು ಸ್ಕ್ವೇಯರ್ನ ಕನ್ಸಿಡರ್ ಮಾಡೋಣ ಓಕೆ ಇದರಲ್ಲಿ ಸೈಡ್ ಏನಾಗಬೇಕು ಲೆಂತ್ ಮತ್ತು ಬ್ರೆಡ್ತು ಒನ್ ಯೂನಿಟ್ ಇರಬೇಕು ಈಚ್ ಈಚ್ ಸೈಡ್ ಕನ್ಸಿಡರ್ ಅನದರ್ ಸ್ಕ್ವೇರ್ ಇನ್ನೊಂದು ಸ್ಕ್ವೇರ್ನ ಕನ್ಸಿಡರ್ ಮಾಡಿದ್ರು ಕೂಡ ಅದು ಸೇಮ್ ಅದೇ ಥರನೇ ಇಲ್ಲಿ ಒನ್ ಯೂನಿಟು ಇಲ್ಲೂ ಒನ್ ಯೂನಿಟು ಇಲ್ಲೂ ಒನ್ ಯೂನಿಟ್ ಇಲ್ಲೂ ಒನ್ ಯೂನಿಟ್ ಸೇಮ್ ಟು ಸೇಮ್ ಇರಬೇಕು ಓಕೆ

ಏರಿಯಾದ್ದು ಒನ್ ಸ್ಕ್ವೇರ್ ಯೂನಿಟ್ ಪ್ಲಸ್ ಒನ್ ಸ್ಕ್ವೇರ್ ಯೂನಿಟ್ ಈಕ್ವಲ್ ಟು ಟೂ ಸ್ಕ್ವೇರ್ ಯೂನಿಟ್ಸ್ ಆಯಿತು ಏರಿಯಾ ಈಕ್ವಲ್ ಟು ಒನ್ ಸ್ಕ್ವೇರ್ ಯೂನಿಟ್ ಪ್ಲಸ್ ಒನ್ ಸ್ಕ್ವೇರ್ ಯೂನಿಟ್ ಈಕ್ವಲ್ ಟು ಟೂ ಸ್ಕ್ವೇರ್ ಯೂನಿಟ್ಸ್ ಓಕೆ ನೆಕ್ಸ್ಟ್ ದಿ ಲೆಂತ್ ಆಫ್ ಸೈಡ್ ಆಫ್ ದಿ ಕಂಬೈನ್ಡ್ ಸ್ಕ್ವೇರ್ ಇಟ್ ಸ್ಕ್ವೇರ್ಟ್ ಆಫ್ ಟೂ ಆಗುತ್ತೆ ಬರೀ ಲೆಂತ್ ಮಾತ್ರ ನೋಡೋದಾದರೆ ಇದು ಲೆಂತ್ ನೋಡ್ತೀವಲ್ಲ ಅದು ನೋಡೋದಾದರೆ ಸ್ಕ್ವೇರ್ಟ್ ಆಫ್ ಟೂ ಆಗುತ್ತೆ ಅಂದರೆ ಅದು ಹೇಗೆ ಅಂದರೆ ಪೈಥೋಗ್ರಸ್ ತಿಯರಮ್ ಥರ ಈಗ ಇಟ್ಕೋಬೇಕು ಇಲ್ಲಿ ಈಗ ಬಂದಿದೆಯಲ್ಲ ಸೊ ಇದು ಲೆಂತ್ ಒನ್ ಸ್ಕ್ವೇರ್ ಯುನಿಟು ಇದು ಒನ್ ಸ್ಕ್ವೇರ್ ಯೂನಿಟ್ ಒನ್ ಯುನಿಟ್ ಅಂತ ಹೇಳಿದ್ರೆ ಇದು ಒನ್ ಯೂನಿಟ್ ಓಕೆ ಇದು ಒನ್ ಯುನಿಟು ವಾಟ್ ಎಬೌಟ್ ದಿಸ್ ಇದು ಎ ಅಂತ ತೊಗೋತೀನಿ ಇದು ಡಿ ಅಂತ ಇರಲಿ ಇಲ್ಲಿ ಸಿ ಅಂತ ಇರಲಿ ತಿಯರಮ್ ಅಪ್ಲೈ ಮಾಡಿದ್ರೆ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಪ್ಲಸ್ ಸಿ ಡಿ ಸ್ಕ್ವೇಯರ್ ओके ईक्वल टू वन स्क्वेर प्लस वन स्क्वेर ईक्वल टू टू एसी स्क्वेर ईक्वल टू टू देन एसी ईक्वल टू स्क्वेर आफ् टू गईल सो अलगे दि लेंथ ऑफ साइड ऑफ दि कंबाइंड स्क्वेर इज स्क्वेड आफ् टू फॉर्म अनदर स्क्वेर हूज एरिया इज इसवल टू सम ऑफ दि ऐरिया ऑफ टू ए बी सी डी एंड पी क्यू आर एस दे एरिया आफ् दि कंबाइंड स्क्वेर ईक्वल टू वन प्लस वन सो दटल टू टू स्वेयर यूनिट्स ಈಚ್ ಸೈಡ್ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಈಸ್ ಸ್ಕ್ವೇರ್ ರೂಟ್ ಆಫ್ ಟೂ ಇದು ಏರಿಯಾ ಆಫ್ ದಿ ಏರಿಯಾನ ಕಂಬೈಂಡ್ ಮಾಡಿದಾಗ ನಮಗೆ ಟೂ ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ಈಚ್ ಸೈಡ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಟೂ ಆಗುತ್ತೆ ಈಚ್ ಸೈಡ್ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಅದೇರ್ ಫೋರ್ ಈಚ್ ಸೈಡ್ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟು

ಎ ಬಿ ಸಿ ಡಿ ಸೊ ಈಗೇನು ಮಾಡಬೇಕಾಗತ್ತೆ ಪಿ ಕ್ಯೂ ಆರ್ ಎಸ್ ಅನ್ನು ಸ್ಕ್ ಎ ಬಿ ಸಿ ಡಿ ಜೊತೆಗೆ ಆ್ಯಡ್ ಮಾಡಬೇಕು ಯಾವ ಥರ ಆ್ಯಡ್ ಮಾಡೋದು ವಿ ಹ್ಯಾವ್ ಟು ಕಟ್ ದಿಸ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಇಂಟು ತ್ರೀ ಈಕ್ವಲ್ ಪಾರ್ಟ್ಸ್ ಫಸ್ಟ್ ಏನು ಮಾಡೋಣ ಪಿ ಕ್ಯೂ ಇದು ಎ ಬಿ ಸಿ ಡಿ ಹಾಗೆ ಇರಲಿ ಪಿ ಕ್ಯೂ ಆರ್ ಎಸ್ ಇದೆಯಲ್ಲ ಅದನ್ನು ಫಸ್ಟು ತ್ರೀ ಪಾರ್ಟ್ಸ್ ಮಾಡ್ಕೋಬೇಕು ಓಕೆ ಇನ್ ಆರ್ಡರ್ ಟು ಆ್ಯಡ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಟು ಸ್ಕ್ವೇರ್ ಎ ಬಿ ಸಿ ಡಿ ಸೊ ಈಗ ಇದೆರಡನ್ನ ಆ್ಯಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕಟ್ ದಿ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಇಂಟು ತ್ರೀ ಈಕ್ವಲ್ ಪಾರ್ಟ್ಸ್ ತ್ರೀ ಈಕ್ವಲ್ ಪಾರ್ಟ್ಸ್ ಮಾಡ್ಕೊಡಿ ಆ್ಯಂಡ್ ಪ್ಲೇಸ್ ದೆಮ್ ಆನ್ ದಿ ಸೈಡ್ಸ್ ಆಫ್ ದಿ ಸ್ಕ್ವೇರ್ ಎ ಬಿ ಸಿ ಡಿ ಅಲ್ಲಿಗೆ ಇದು ಈಕ್ವಲ್ ಮಾಡಿದ್ದೀರಲ್ಲ ಅದನ್ನು ಸೈಡಲ್ಲಿ ಹಾಕೊಂಡು ಬರಬೇಕು ಸೈಡಿಗೆ ಅದನ್ನು ಆ್ಯಡ್ ಮಾಡಬೇಕಷ್ಟೇ ಜಾಯಿನ್ ಮಾಡಬೇಕು ಇವಾಗ ಇಲ್ಲಿ ಒನ್ ಯೂನಿಟು ಇದು ಒನ್ ಯೂನಿಟ್ ಅಂತ ಆದಮೇಲೆ ಇದು ಕೂಡ ಒನ್ ಯೂನಿಟ್ ಒನ್ ಯೂನಿಟ್ ಅಂತ ಇದೆ ತ್ರೀ ಈಕ್ವಲ್ ಪಾರ್ಟ್ಸ್ ಮಾಡಿಕೊಳ್ಳಿ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿಂದ ಇಲ್ಲಿಗೆ ಈಚ್ ಒನ್ ಈಸ್ ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಅಲ್ಲಿಗೆ ತ್ರೀ ಸೆಂಟಿಮೀಟರ್ ಇದೆ ಇದು ಕೂಡ ತ್ರೀ ಸೆಂಟಿಮೀಟರ್ ಮಾಡಿದ್ದೀನಿ ಸೊ ಇದು ಒನ್ ಬೈ ತ್ರೀ ಒನ್ ಬೈ ತ್ರೀ ಒನ್ ಬೈ ತ್ರೀ ಆಗುತ್ತೆ ಗೊತ್ತಾಯ್ತಲ್ಲ ಈಚ್ ಒನ್ ಈಸ್ ಒನ್ ಬೈ ತ್ರೀ ಒನ್ ಬೈ ತ್ರೀ ಒನ್ ಬೈ ತ್ರೀ ಸೊ ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ ಎ ಬಿ ಸಿ ಡಿ ಸ್ಕ್ವೇರ್ ಈ ಇದು ಪಿ ಕ್ಯೂ ಆರ್ ಎಸ್ ಓಕೆ ಸೊ ಒನ್ ಬೈ ತ್ರೀ ಒನ್ ಬೈ ತ್ರೀ ಒನ್ ಬೈ ತ್ರೀ ಮಾಡಿರೋದು ಇದು ತ್ರೀ ಪೀಸಸ್ ಕಟ್ ಮಾಡಿದ್ವಲ್ಲ ಈಗ ಒನ್ ಪೀಸ್ ತೆಗೆದು ನಾನೇನು ಮಾಡ್ತೇನೆ ಇಲ್ಲಿ ಒಂದು ಪೀಸ್ ತೆಗೆದುಬಿಟ್ಟು ಇದೊಂದು ತ್ರೀ ಪೀಸ್ ಮಾಡಿದಿರೋದಲ್ಲ ಒಂದು ಪೀಸ್ ಕಟ್ ಮಾಡಿ ಈ ಪ್ಲೇಸಿಗೆ ಹಾಕಿದ್ದು ಅಪ್ ಅಪ್ವರ್ಡಿಗೆ ಮೇಲೆ ಇದು ಸೇಮ್ ಒನ್ ಯೂನಿಟ್ ಇದೆ ದಿಸ್ ಈಸ್ ಒನ್ ಯೂನಿಟ್ ದಿಸ್ ಈಸ್ ಆಲ್ಸೋ ಒನ್ ಯೂನಿಟ್ ಒನ್ ಯೂನಿಟ್ ಒನ್ ಯೂನಿಟ್ ಇದೆ ಓಕೆ ಒನ್ ಯೂನಿಟ್ ಆ್ಯಂಡ್ ಒನ್ ಯೂನಿಟು ಈ ಒನ್ ಬೈ ತ್ರೀ ಇದೆಯಲ್ಲ ಒನ್ ಥರ್ಡು ಈ ಈ ಕಡೆದು ಬ್ರೆಡ್ದು ಒನ್ ತರ್ಡ್ದು ಈ ಇದು ಆ ಸೈಡನ್ನ ಇಲ್ಲಿಗೆ ಜಾಯಿನ್ ಮಾಡಿರೋದು ಹೀಗೆ ತೊಗೊಬಂದು ಹೀಗೆ ಪ್ಲೇಸ್ ಮಾಡಿರೋದು ಗೊತ್ತಾಯ್ತಲ್ಲ ಒನ್ ತರ್ಡ್ ಆಯಿತು ಇದು ಒನ್ ತರ್ಡ್ ಆಯಿತು ಇಲ್ಲಿ ತ್ರೀ ಸೆಂಟಿಮೀಟರ್ ಇತ್ತಲ್ಲ ಅದು ಈ ಸೈಡ್ ಆಯಿತು ಸೊ ದಿಸ್ ಈಸ್ ಒನ್ ರೆಕ್ಟ್ಯಾಂಗಲ್ ಇದು ಸ್ಕ್ವೇರ್ ಅಂತ ಹೇಳಿದ್ರೆ ಈಚ್ ಸೈಡ್ ಸೇಮ್ ಯೂನಿಟ್ ಇರಬೇಕು ಗೊತ್ತಾಯ್ತಲ್ಲ ಇದು ರೆಕ್ಟ್ಯಾಂಗಲ್ ಆಗ್ತಾ ಇದೆ ಅಂದರೆ ಒಂದು ಪೀಸನ್ನು ತೆಗೆದ್ನಲ್ಲ ಅದು ರೆಕ್ಟ್ಯಾಂಗಲ್ ಇದು ಮಾತ್ರ ರೆಕ್ಟ್ಯಾಂಗಲ್ ಆಯಿತು ಓಕೆ ಈಗ ಪೂರ್ತಿ ನೋಡಿದ್ರೆ ಕೂಡ ಇದು ರೆಕ್ಟಾಂಗಲ್ ಯಾಕಂದರೆ ದಿಸ್ ಸೈಡ್ ಇಸ್ ಪ್ಯಾಲಲ್ ಟು ದಿಸ್ ಒನ್ ದಿಸ್ ಒನ್ ಇಸ್ ಪ್ಯಾಲಲ್ ಟು ದಿಸ್ ಒನ್ ಈ ವರ್ಟಿಕಲ್ ಲೈನ್ ಸೆಂಟಿಮೀಟ್ರೇ ಬೇರೆ ಹಾರಸೋಂಟಲ್ ಲೆಂತೇ ಬೇರೆ ಇರುತ್ತೆ ಸೆಂಟಿಮೀಟರ್ ಗೊತ್ತಾಯ್ತಲ್ಲ ಡೈಮೆನ್ಷನ್ನು ಸೊ ಒಂದನ್ನು ಒಂದು ಪೀಸ್ ತೊಗೊಂಡು ನಾನು ಅಪ್ವೋರ್ಡಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಸೆಕೆಂಡ್ ಪೀಸು ಇನ್ನು ರಿಮೈನಿಂಗ್ ಟೂ ಪೀಸಸ್ ಇತ್ತಲ್ಲ ಇಲ್ಲಿ ರಿಮೈನಿಂಗ್ ಟೂ ಪೀಸ್ ಇದೆ ಅದ್ರಲ್ಲಿ ಎಗೇನ್ ಒನ್ ಪೀಸ್ ತೊಗೊಂಡು ಇಲ್ಲಿ ಇಡಬೇಕು ಈ ಪಕ್ಕ ವರ್ಟಿಕಲಿ ಹಾಕಬೇಕು ಓಕೆ ವರ್ಟಿಕಲಿ ಜಾಯಿನ್ ಮಾಡಿರೋದು ಇನ್ ರಿಮೇನಿಂಗ್ ಒನ್ ಪೀಸ್ ಇದೆ ಸೊ ಇಲ್ಲಿ ಟೂ ಪೀಸಸ್ ಇತ್ತಲ್ಲ ಆ ಒನ್ ಪೀಸ್ ತೊಗೊಂಡು ಇಲ್ಲಿ ವರ್ಟಿಕಲಿ ಹಾಕಿತ್ತು ಇದು ಒಂಥರ ರೆಕ್ಟಾಂಗಲ್ ಆಯಿತು ರೆಕ್ಟಾಂಗಲ್ ಶೇಪ್ ಆಯ್ತಿತ್ತು ಈಗ ರಿಮೇನಿಂಗ್ ಒನ್ ಪೀಸ್ ಇದೆಯಲ್ಲ ಅದನ್ನು ನಾನೇನೇನು ಮಾಡಿದ್ದೀನಿ ಇದು ಟೂ ಥರ್ಡ್ ಮಾಡಿದ್ದೇನೆ ಇದು ಒನ್ ಥರ್ಡ್ ಮಾಡಿದ್ದೀನಿ ಯಾಕಂದರೆ ಈ ಪ್ಲೇಸಿಗೆ ಒನ್ ಥರ್ಡ್ ಈ ಒನ್ ಥರ್ಡ್ ಇದೆಯಲ್ಲ ಅದನ್ನು ಇಷ್ಟಕ್ಕೆ ಹಾಕ್ಲಿಕ್ಕೆ ಯಾಕಂದರೆ ಇದು ಒನ್ ಥರ್ಡ್ ಅಲ್ವಾ ದಿಸ್ ಈಸ್ ಒನ್ ಥರ್ಡ್ ಸೊ ಹಾಗಾಗಿ ಇದು ಖಾಲಿ ಇದೆ ಈ ಪ್ಲೇಸಿಗೆ ಈ ಒನ್ ಥರ್ಡ್ ಪ್ಲೀ ಪೀಸ್ ಕಟ್ ಮಾಡಿರೋದನ್ನು ಜಾಯಿನ್ ಮಾಡೋದು ಇಲ್ಲಿ ಒನ್ ಥರ್ಡ್ ಪೀಸ್ ಇದೆಯಲ್ಲ ಅದನ್ನು ರಿಮೇನಿಂಗ್ ಟೂ ಥರ್ಡ್ ಇದೆಯಲ್ಲ ಅದನ್ನು ಫೋರ್ ಪಾರ್ಟ್ಸ್ ಮಾಡ್ಕೋಬೇಕು ಫೋರ್ ಈಕ್ವಲ್ ಪಾರ್ಟ್ಸ್ ಫೋರ್ ಈಕ್ವಲ್ ಪಾರ್ಟ್ಸ್ ಮಾಡಿಕೊಂಡು ಎಗೈನ್ ಅದರಲ್ಲಿ ಏನು ಮಾಡಬೇಕು ಇದು ಟೂ ಬೈ ತ್ರೀ ಅಂತ ಹೇಳಿದ್ರೆ ಇಲ್ಲಿ ಒಂದು ಪೀಸ್ ಕನೆಕ್ಟ್ ಮಾಡಬೇಕು ವರ್ಟಿಕಲಿ ಓಕೆ ಮತ್ತೆ ಮೇಲೆ ಒಂದು ಪೀಸ್ ಕನೆಕ್ಟ್ ಮಾಡಬೇಕು ಎರಡು ಪೀಸ್ ಇಲ್ಲಾಗತ್ತೆ ಇನ್ನೆರಡು ಪೀಸನ್ನ ಮತ್ತೆ ಇಲ್ಲಿ ಒಂದು ಇಲ್ಲೊಂದು ಕನೆಕ್ಟ್ ಮಾಡಬೇಕು ಓಕೆ ಈಗ ಇಲ್ಲಿ ಒಂದು ಪೀಸನ್ನ ಇಲ್ಲಿ ಕನೆಕ್ಟ್ ಆಗಿದೆ ಸೊ ಎಗೇನ್ ಸೆಕೆಂಡ್ ಪೀಸ್ ಇಲ್ಲಿ ಹೋಯ್ತು ಇಲ್ಲಿ ತ್ರೀ ಪೀಸಸ್ ರಿಮೇನಿಂಗ್ ಇತ್ತಲ್ಲ ಅದ್ರಲ್ಲಿ ಒಂದು ಪೀಸ್ ಇಲ್ಲಿ ಬಂತು ಇಲ್ಲಿ ಕನೆಕ್ಟ್ ಮಾಡಬೇಕು ಇನ್ನು ನೆಕ್ಸ್ಟ್ ಪೀಸ್ ಇದೆಯಲ್ಲ ಆ ಪೀಸನ್ನು ಮೇಲೆ ಅಪ್ವರ್ಡಲ್ಲಿ ಕನೆಕ್ಟ್ ಮಾಡಬೇಕು ಟೂ ಥರ್ಡ್ ಸೊ ಇದು ಒನ್ ಥರ್ಡ್ ಇದು ಟೂ ಥರ್ಡ್ ಇದು ಟೂ ಥರ್ಡ್ ಆಯಿತು ಇದು ಒನ್ ಯೂನಿಟು ಇದು ಒನ್ ಥರ್ಡ್ ಆಗಿದೆ ನೆಕ್ಸ್ಟ್ ರಿಮೈನಿಂಗ್ ಲಾಸ್ಟ್ ಪೀಸ್ ಇದೆಯಲ್ಲ ಅದನ್ನು ಮತ್ತೆ ಇಲ್ಲಿ ಅಪ್ವರ್ಡಲ್ಲಿ ಇಡಬೇಕು ಸೊ ಇಲ್ಲಿ ಏನಾಗ್ತಾ ಇದೆ ಟೂ ಥರ್ಡ್ ಪ್ಲಸ್ ಟೂ ಥರ್ಡ್ ಈಸ್ ಫೋರ್ ಬೈ ತ್ರೀ ಫೋರ್ ಥರ್ ಫೋರ್ ಬೈ ತ್ರೀ ಆಗ್ತಾ ಇದೆ ಇದು ಟೂ ಬೈ ತ್ರೀ ಪ್ಲಸ್ ಟೂ ಬೈ ತ್ರೀ ಇಸ್ ಫೋರ್ ಬೈ ತ್ರೀ ಓಕೆ ಎಷ್ಟು ಪೀಸಸ್ ಇದೆ ಇಲ್ಲಿ ಫ ಎಷ್ಟು ಪೀಸಸ್ ಇದೆ ಅಂದರೆ ಫಸ್ಟ್ ಪೀಸ್ ಸೆಕೆಂಡ್ ಪೀಸ್ ತರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಸೆವೆನ್ ಪೀಸಸ್ ಇದೆ ಇದು ಎ ಬಿ ಸಿ ಡಿ ಎ ಬಿ ಸಿ ಡಿ ದಿಸ್ ಈಸ್ ಎ ಬಿ ಸಿ ಡಿ ಸ್ಕ್ವೇರ್ನಲ್ಲಿ ಪಿ ಕ್ಯೂ ಆರ್ ಎಸ್ನ ಸೆವೆನ್ ಪೀಸಸ್ ಆಗಿ ಕಟ್ ಮಾಡಿ ನಾವಿಲ್ಲಿ ಹಾಕಿದ್ದೀವಿ ರಿಮೇನಿಂಗ್ ಇಲ್ಲಿದೆ ಖಾಲಿ ಇದೆ ಗೊತ್ತಾಯ್ತಲ್ಲ ಇದು ಖಾಲಿ ಇದೆ ಈ ಪ್ಲೇಸ್ ಗೊತ್ತಾಯ್ತಲ್ಲ ಸೊ ಇವಾಗ ಇಲ್ಲಿ ನಾವು ಒನ್ ತರ್ಡನ್ನ ಫೋರ್ ಆಗಿ ಕನೆಕ್ ಡಿವೈಡ್ ಮಾಡಿದ್ದಲ್ವಾ ಒನ್ ಥರ್ಡ್ ಒನ್ ತರ್ಡ್ ಇತ್ತು ಪೀಸ್ ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಒನ್ ತರ್ಡ್ ಇತ್ತಲ್ಲ ಅದನ್ನು ನಾವು ಎಷ್ಟು ಡಿವೈಡ್ ಮಾಡಿದ್ದು ಫೋರ್ ಪೀಸಸ್ ಆಗಿ ಡಿವೈಡ್ ಮಾಡಿದ್ವಿ ಅಂದರೆ ಒನ್ ಡಿವೈಡೆಡ್ ಬೈ ತ್ರೀನ ಫೋರ್ ಪೀಸಸ್ ಆಗಿ ಡಿವೈಡ್ ಮಾಡಿದ್ದಿದ್ದು ಗೊತ್ತಾಯ್ತಲ್ಲ ಸೊ ಡಿವೈಡೆಡ್ ಬೈ ಫೋರ್ ಪೀಸಸ್ ಆಗಿ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಸೊ ಅಲ್ಲಿಗೆ ಎಷ್ಟಾಗುತ್ತೆ ಒನ್ ಒನ್ ಡಿವೈಡೆಡ್ ಬೈ ಟ್ವೆಲ್ವ್ ಅಥವಾ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಅಂತ ಹೇಳ್ಬೋದು ಸೊ ಆ ಪೀಸಸ್ ಎಲ್ಲ ಎಷ್ಟಾಯಿತು ಒನ್ ಬೈ ಟ್ವೆಲ್ವು ಒನ್ ಬೈ ಟ್ವೆಲ್ವ್ ಅಂದರೆ ಒಂದು ತರ್ಡ್ದು ಪೀಸ್ ಇತ್ತಲ್ಲ ಒನ್ ತರ್ಡ್ ಒನ್ ತರ್ಡ್ ಅದನ್ನು ಫೋರ್ ಈಕ್ವಲ್ ಪೀಸಸ್ ಆಗಿ ಕ ಡಿವೈಡ್ ಮಾಡಿರೋದು ಕಟ್ ಮಾಡಿರೋದು ಆಗ ಒನ್ ಡಿವೈಡೆಡ್ ಬೈ ತ್ರೀನ ಡಿವೈಡೆಡ್ ಬೈ ಫೋರ್ ಅಂತ ಮಾಡಿದರೆ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಆಗುತ್ತೆ ಸೊ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಟ್ವೆಲ್ವ್ ಆಗುತ್ತೆ ಇದು ಒನ್ ಬೈ ಟ್ವೆಲ್ವ್ ಇದು ಒನ್ ಬೈ ಟ್ವೆಲ್ವ್ ಗೊತ್ತಾಯ್ತಲ್ಲ ಸೊ ವಿ ಹ್ಯಾವ್ ಪ್ಲೇಸ್ಡ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಆನ್ ದಿ ಸೈಡ್ಸ್ ಆಫ್ ದಿ ಸ್ಕ್ವೇರ್ ಎ ಬಿ ಸಿ ಡಿ ಬೈ ಡಿವೈಡಿಂಗ್ ಇಟ್ ಇಂಟು ಸೆವೆನ್ ಪೀಸಸ್ ಎ ಬಿ ಸಿ ಡಿ ಸ್ಕ್ವೇರಿಗೆ ಪಿ ಕ್ಯೂ ಆರ್ ಎಸ್ ಸ್ಕ್ವೇರ್ ಇತ್ತಲ್ಲ ಅದನ್ನು ಸೆವೆನ್ ಪೀಸಸ್ ಆಗಿ ಕಟ್ ಮಾಡಿ ನಾವು ಇಲ್ಲಿ ಹಾಕಿದ್ವಿ ಪ್ಲೇಸ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಇಲ್ಲಿ ಇವಾಗ ರಿಮೇನಿಂಗ್ ಲಾಸ್ಟಲ್ಲಿ ಇತ್ತಲ್ಲ ಖಾಲಿ ಉಳ್ಕೊಂಡಿತ್ತಲ್ಲ ಒನ್ ಬೈ ಟ್ವೆಲ್ವ್ ಅದೇ ಅದೈತಲ್ಲ ಇದು ಒನ್ ಬೈ ಟ್ವೆಲ್ವು ಇಲ್ಲಿ ಕೂಡ ಒನ್ ಬೈ ಟ್ವೆಲ್ವು ಇದು ಕೂಡ ಒನ್ ಬೈ ಟ್ವೆಲ್ವು ಸೊ ಇಲ್ಲಿ ಸ್ಮಾಲ್ ಲೆಂತ್ ಒನ್ ಬೈ ಟ್ವೆಲ್ವು ಇಲ್ಲಿ ಸ್ಮಾಲ್ ಬ್ರೆಡ್ತು ಒನ್ ಬೈ ಟ್ವೆಲ್ ಅಂದರೆ ಇದು ಲೆಂತ್ ಮತ್ತು ಬ್ರೆಡ್ತು ಪೂರ ಒನ್ ಬೈ ಟ್ವೆಲ್ ತಾನೆ ಸೊ ಏರಿಯಾ ಆಫ್ ಸ್ಕ್ವೇರ್ ಏನಾಯ್ತಿದ್ದು ಲೆಂತ್ ಇಂಟು ಬ್ರೆಡ್ತು ಒನ್ ಬೈ ಟ್ವೆಲ್ವ್ ಇಂಟು ಒನ್ ಬೈ ಟ್ವೆಲ್ವ್

ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಇಂದ ಬಂದಿರುವಂತಹ ಪೀಸಸ್ ಅಲ್ಲ ಅದು ಓಕೆ ಸೊ ಇಟ್ ಈಸ್ ಇನ್ ಎಕ್ಸೆಸ್ ಹೊರಗಡೆಯಿಂದ ಹಾಕ್ಕೊಂಡಿರೋದು ಅಜಂಪ್ಷನ್ ಮಾಡಿರೋದು ಅದನ್ನು ಇಟ್ ಡಸ್ ನಾಟ್ ಬಿಲಾಂಗ್ ಟು ಸಮ್ ಸ್ಕ್ವೇರ್ ಎ ಬಿ ಸಿ ಡಿ ಪ್ಲಸ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಈಗ ಇದು ಇನ್ಕ್ಲೂಡ್ ಆಗಲ್ಲ ಗೊತ್ತಾಯ್ತಲ್ಲ ಈ ಸ್ಮಾಲ್ ಪೀಸಸ್ ಇದೆಯಲ್ಲ ಆ ಸ್ಮಾಲ್ ಪೀಸಸ್ ಈ ನಾವು ಸಮ್ ಮಾಡ್ತೀವಲ್ಲ ಸ್ಕ್ವೇರ್ ಸಮ್ ಆಫ್ ಅ ಸ್ಕ್ವೇರ್ ಎ ಬಿ ಸಿ ಡಿ ಪ್ಲಸ್ ಅ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಅಲ್ಲಿಗೆ ಇನ್ಕ್ಲೂಡ್ ಆಗಲ್ಲ ಅದು ಓಕೆ ಇಟ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ಸಮ್ ಆಫ್ ಸ್ಕ್ವೇರ್ ಎ ಬಿ ಸಿ ಡಿ ಪ್ಲಸ್ ಸ್ಕ್ವೇರ್ ಆಫ್ ಪಿ ಕ್ಯೂ ಆರ್ ಎಸ್ ಏರಿಯಾ ಆಫ್ ಸ್ಕ್ವೇರ್ ಎ ಬಿ ಸಿ ಡಿ ಪ್ಲಸ್ ಏರಿಯಾ ಆಫ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಸೆವೆನ್ ಪಾರ್ಟಾಗಿ ಅಂದರೆ ಸೆವೆನ್ ಪೀಸಸ್ ಕನೆಕ್ಟ್ ಮಾಡಿದ್ದೀವಿ ಇದ್ರ ಜೊತೆಗೆ ಪ್ಲಸ್ ಏರಿಯಾ ಆಫ್ ಸ್ಕ್ವೇರ್ ಒನ್ ಬೈ ಟ್ವೆಲ್ ಇಂಟು ಒನ್ ಬೈ ಟ್ವೆಲ್ ಅದು ಸ್ಮಾಲ್ ಪೀಸಸ್ ಅದಾಯ್ತಲ್ಲ ಈಕ್ವಲ್ ಟು ದಿ ಏರಿಯಾ ಆಫ್ ದಿ ಕಂಬೈಂಡ್ ಟೋಟಲ್ ಟೋಟಲಾಗಿ ಒಂದು ಫುಲ್ ಸ್ಕ್ವೇರ್ ಅನ್ನಿಸ್ಕೋಬೇಕಂತ ಹೇಳಿದ್ರೆ ದಿ ಏರಿಯಾ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಅದು ಸೊ ಏರಿಯಾ ಆಫ್ ಸ್ಕ್ವೇರ್ ಎ ಬಿ ಸಿ ಡಿ ಪ್ಲಸ್ ಏರಿಯಾ ಆಫ್ ಸ್ಕ್ವೇರ್ ಎ ಪಿ ಕ್ಯೂ ಆರ್ ಎಸ್ ಇದು ಇಲ್ಲಿಗೆ ಇನ್ಕ್ಲೂಡ್ ಆಗ ಆಗಬಾರ್ದಲ್ವಾ ಇದು ಅಂದರೆ ದಿ ಏರಿಯಾ ಆಫ್ ಕಂಬೈಂಡ್ ಸ್ಕ್ವೇರ್ ಅಂತ ಹೇಳಿದ್ರೆ ಫುಲ್ ನಮಗೆ ಸಿಕ್ಕಿದೆಯಲ್ಲ ಅದು ಒಂದು ಏರಿಯಾ ಸ್ಕ್ವೇರ್ ಆಫ್ ಏರಿಯಾ ಸ್ಕ್ವೇರ್ ಆಯಿತು ಇದು ಇಲ್ಲಿ ಇದು ಲೆಂತ್ ಮತ್ತೆ ಇದೆಯಲ್ಲ ಲೆಂತ್ ವಿಡ್ತು ಇದು ಒನ್ ಯೂನಿಟ್ ಇದೆಷ್ಟಿದು ಇದು ಒನ್ ಬೈ ತ್ರೀ ಯೂನಿಟ್ ಈ ಒನ್ ಪ್ಲಸ್ ಒನ್ ಬೈ ತ್ರೀ ಒನ್ ಬೈ ಟ್ವೆಲ್ ಲೆಂತ್ ಸೇಮ್ ಆಯಿತಾ ಇಲ್ಲಿ ವಿಡಿತು ಕೂಡ ಬ್ರೆಡ್ತು ಕೂಡ ಒನ್ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಟು ಇದು ಇದು ಈಕ್ವಲ್ ಆದಮೇಲೆ ಇದು ಸ್ಕ್ವೇರ್ ಅಂತ ಆಗುತ್ತೆ ಆದರೆ ಈ ಸ್ಕ್ವೇರಲ್ಲಿ ಈ ಸ್ಮಾಲ್ ಪೀಸಸ್ ಇದೆಯಲ್ಲ ಅದು ಇನ್ಕ್ಲೂಡ್ ಆಗಬಾರ್ದು ಗೊತ್ತಾಯ್ತಲ್ಲ ಬಟ್ ಇದು ಓವರ್ ಆಲ್ ಅಲ್ಲಿ ಈ ಪಿ ಕ್ಯೂ ಆರ್ ಎಸ್ ಅನ್ನು ಮಾತ್ರ ಆ್ಯಡ್ ಮಾಡಬೇಕು ಇದನ್ನು ಸ್ಮಾಲ್ ಪೀಸಸ್ನ ರಿಮೂವ್ ಮಾಡಬೇಕು ಸೊ ಏರಿಯಾ ಆಫ್ ಸ್ಕ್ವೇರ್ ಎ ಬಿ ಸಿ ಡಿ ಪ್ಲಸ್ ಏರಿಯಾ ಆಫ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಈಕ್ವಲ್ ಟು ಇದನ್ನು ಹಾಗೆ ತಗೊಳ್ಳಿ ಇದು ಇದೆಯಲ್ಲ ಇದನ್ನು ಆರ್ ಎಚ್ ಎಸ್ಗೆ ಶಿಫ್ಟ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಪ್ಲಸ್ ಇರೋದು ನೆಗೆಟಿವ್ ಮೈನಸ್ ಆಗುತ್ತೆ ಇನ್ಕ್ಲೂಡ್ ಆಗಬಾರ್ದಲ್ವ ಇದರ ಜೊತೆಗೆ ಆ್ಯಡಪ್ ಆಗಬಾರ್ದದು ಸೊ

ವಿ ಶೆಲ್ ಡಿಕ್ರೀಸ್ ವೆರಿ ವೆರಿ ಲಿಟಲ್ ಅಲಾಂಗ್ ದಿ ಲೆಂತ್ ಆ್ಯಂಡ್ ದಿ ಬ್ರೆತ್ ಈಕ್ವಲಿ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಫ್ರಮ್ ಎನಿ ಒನ್ ಕಾರ್ನರ್ ಸಸ್ ದಟ್ ಇಟ್ ಅಮೌಂಟ್ಸ್ ಟು ದಿ ಡಿಕ್ರೀಸ್ ಆಫ್ ದಿ ಎಕ್ಸಸ್ ಏರಿಯಾ ಆಫ್ ಒನ್ ಬೈ ಟ್ವೆಲ್ ಇಂಟು ಒನ್ ಬೈ ಟ್ವೆಲ್ ಓನ್ಲಿ ಯಾವುದಾದ್ರೂ ಕಾರ್ನರಲ್ಲಿ ಒನ್ ಬೈ ಟ್ವೆಲ್ ಇಂಟು ಒನ್ ಬೈ ಟ್ವೆಲ್ ಸ್ಮಾಲ್ ಪೀಸಸ್ನ ಡಿಕ್ರೀಸ್ ಮಾಡಿದ್ರೆ ಆಯಿತು ಅಲ್ಲೇ ಅಂತಲ್ಲ ಅದು ಒಟ್ಲಲ್ಲಿ ಈಕ್ವಲ್ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಇದು ಮತ್ತೆ ಲೆಂತ್ ಮತ್ತು ವಿಡ್ತ್ ಬಗ್ಗೆ ಹೇಳ್ತಾ ಇರೋದು ದೀಸ್ ಆರ್ ದಿ ಟೈನಿ ರೆಕ್ಟ್ಯಾಂಗಲ್ಸ್ ಇದು ಟೈನಿ ರೆಕ್ಟ್ಯಾಂಗಲ್ಸ್ ಇನ್ ಬ್ಲೂ ಕಲರ್ದು ಸ್ಟ್ರಿಪ್ಸ್ ಇದೆಯಲ್ಲ ಬ್ಲೂ ಕಲರ್ ಓಕೆ ವಿಚ್ ಆರ್ ಟು ಬಿ ರಿಮೂವ್ಡ್ ಫ್ರಮ್ ಎನಿ ಒನ್ ಕಾರ್ನರ್ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ನರ್ನ ರಿಮೂವ್ ಮಾಡೋಣ ಇಲ್ಲೇ ಓಕೆ ಇದು ಒಂದೇ ಆಗುತ್ತೆ ಇದು ಒಂದೇ ಆಗುತ್ತೆ ಸ್ವಲ್ಪ ಈ ಕಡೆ ಜರುಗ್ಸಿದ್ರೆ ಆಯಿತು ಸ್ವಲ್ಪ ಈ ಕಡೆ ಜರುಗಿಸಿದ್ರೆ ಇದು ರಿಮೂವ್ ಆದಂಗೆ ರಿಮೂವ್ಡ್ ಫ್ರಮ್ ಎನಿ ಒನ್ ಕಾರ್ನರ್ So that even after removing these rectangles, they will maintain the square shape only. And, and the sum of the areas of these two tiny rectangles is equal to 1 by 12 into 1 by 12. Okay. So again, each side of the combined square is either 1 unit. Okay. This is 1 third. This 1 by 12. So 1 plus 1 by 3 plus 1 by 12. 1 unit. ಒನ್ ಥರ್ಡ್ ಒನ್ ಬೈ ಟ್ವೆಲ್ವ್ ಇಷ್ಟನ್ನು ಮಾಡಿದರೆ ಸೆವೆಂಟೀನ್ ಬೈ ಟ್ವೆಲ್ವ್ ಬರುತ್ತೆ ಸೊ ದಿ ಲೆಂತ್ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಈಸ್ ಸೆವೆಂಟೀನ್ ಬೈ ಟ್ವೆಲ್ವ್ ಇಮ್ಯಾಜಿನ್ ಎ ಟೈನಿ ರೆಕ್ಟ್ಯಾಂಗಲ್ಸ್ ಆನ್ ದಿ ಅಡ್ಜಸೆಂಟ್ ಲೆಂತ್ ಆ್ಯಂಡ್ ದಿ ಬ್ರೆಡ್ ಸೆಪ್ರೇಟ್ಲಿ ಅಟ್ ಒನ್ ಕಾರ್ನರ್ ಈಗ ನಾವು ಆ ಟೈನಿ ರೆಕ್ಟ್ಯಾಂಗಲ್ಸ್ನ ನಾವೇನು ಮಾಡಬೇಕು ಸ್ವಲ್ಪ ಅಡ್ಜಸೆಂಟ್ ಲೆಂತ್ ಮತ್ತು ಬ್ರೆಡ್ತಿದೆಯಲ್ಲ ಅದನ್ನು ಸ್ವಲ್ಪ ಸಪ್ರೇಟ್ ಮಾಡಬೇಕು ಒಂದು ಕಾರ್ನರ್ದು ಸಜ್ ದಟ್ ಸಮ್ ಆಫ್ ದೇರ್ ಏರಿಯಾಸ್ ಈಸ್ ಈಕ್ವಲ್ ಟು ಸಮ್ ಮಾಡಿದ್ರೆ ಆವಾಗ ಏನಾಗುತ್ತೆ ಒನ್ ಬೈ ಟ್ವೆಲ್ವ್ ಇಂಟು ಒನ್ ಬೈ ಟ್ವೆಲ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಬೈ ರಿಮೂವಿಂಗ್ ದೀಸ್ ರೆಕ್ಟಾಂಗಲ್ಸ್ ಸೊ ಆ ರಿಮೂವ್ ಮಾಡಿದಾಗ ರೆಕ್ಟ್ಯಾಂಗಲ್ಸ್ ಫಸ್ಟ್ ಪಾಯಿಂಟ್ ವಿ ವಿಲ್ ಬಿ ರಿಮೂವಿಂಗ್ ದಿ ಎಕ್ಸೆಸ್ ಏರಿಯಾ ಆಫ್ ಒನ್ ಬೈ ಟ್ವೆಲ್ವ್ ಇಂಟು ಒನ್ ಬೈ ಟ್ವೆಲ್ವ್ ಓಕೆ ಸೆಕೆಂಡ್ ಪಾಯಿಂಟ್ ದಿ ರಿಮೈನಿಂಗ್ ಫಿಗರ್ ವಿಲ್ ಬಿ ಇನ್ ದಿ ಶೇಪ್ ಆಫ್ ಎ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಎ ಬಿ ಸಿ ಡಿ ಆ್ಯಂಡ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಅಷ್ಟೇ ನಮಗಿದು ಬೇಕಾಗಿಲ್ಲ ನಾವೇ ಅದನ್ನು ಹಾಕೋ ಅಂದರೆ ಅಸಮ್ಷನ್ ಮಾಡಿಕೊಂಡಿರೋದು ವಿ ನೋ ದಿ ಲೆಂತ್ ಆಫ್ ಬ್ಲೂ ರೆಕ್ಟ್ಯಾಂಗಲ್ಸ್ ಟು ಬಿ ರಿಮೂವ್ಡ್ ಆಸ್ ಅ ಸೆವೆಂಟೀನ್ ಬೈ ಟ್ವೆಲ್ವ್ ಇಲ್ಲಿ ಇದು ಸೆವೆಂಟೀನ್ ಬೈ ಟ್ವೆಲ್ ಇದು ಸೆವೆಂಟೀನ್ ಬೈ ಟ್ವೆಲ್ ಇದೆಯಲ್ಲ ಸೊ ವಾಟ್ ಶುಡ್ ಬಿ ದಿ ಬ್ರೆಡ್ ಆಫ್ ದಿ ಬ್ಲೂ ರೆಕ್ಟ್ಯಾಂಗಲ್ಸ್ ಲೆಂತ್ ಇದು ಲೆಂತ್ ಇಸ್ ದಿಸ್ ಒನ್ ಸೆವೆಂಟೀನ್ ಬೈ ಟ್ವೆಲ್ವ್ ಈ ಬ್ರೆಡ್ ಇದೆಯಲ್ಲ ವಾಟ್ ಶುಡ್ ಬಿ ದಿ ಬ್ರೆಡ್ತ್ ಆಫ್ ದಿ ಬ್ಲೂ ರೆಕ್ಟ್ಯಾಂಗಲ್ಸ್ ಅಂತ ಕೇಳಿದ್ದಾರೆ

ಸೊ ಇದು ಸೆವೆಂಟೀನ್ ಬೈ ಟ್ವೆಲ್ವ್ ಇಂಟು ಬ್ರೆಡ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇನ್ ಬ್ಲೂ ಅಲಾಂಗ್ ದಿ ಬ್ರೆಡ್ತ್ ಅಂತ ಹೇಳಿದ್ರೆ ಸೆವೆಂಟೀನ್ ಬೈ ಟ್ವೆಲ್ವ್ ಇಂಟು ಸೇಮ್ ಬ್ರೆಡ್ತ್ ಇದೇ ಬ್ರೆಡ್ತ್ ಈಕ್ವಲ್ ಟು ಒನ್ ಬೈ ಟ್ವೆಲ್ವ್ ಇಂಟು ಒನ್ ಬೈ ಟ್ವೆಲ್ವ್ ಸೊ ಬ್ರೆಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದು ಸೇಮ್ ಸೇಮ್ದೆ ಅದನ್ನೇ ತಗೊಳ್ಳೋಣ ಇಂಟು ಸೆವೆಂಟೀನ್ ಬೈ ಟ್ವೆಲ್ವ್ ಪ್ಲಸ್ ಸೆವೆಂಟೀನ್ ಬೈ ಟ್ವೆಲ್ವ್ ಈಕ್ವಲ್ ಟು ಒನ್ ಬೈ ಟ್ವೆಲ್ ಇಂಟು ಒನ್ ಬೈ ಟ್ವೆಲ್ವ್ ನೆಕ್ಸ್ಟ್ ಬ್ರೆಡ್ತ್ ಹಾಗೆ ಇಟ್ಕೊಳ್ಳಿ ಇದು ಆರ್ ಎಚ್ ಎಸ್ ಎಲ್ ಹಾಗೆ ಇಲ್ಲಿ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹೀಗೆ ಬರುತ್ತೆ ಸೊ ಅವಾಗ ಸಿಂಪ್ಲಿಫೈ ಮಾಡಿದರೆ ಸೊ ನ್ಯೂಮರೇಟರ್ ಏನಾಗುತ್ತೆ ಒನ್ ಒನ್ಸ ಒನ್ ಟ್ವೆಲ್ ಟ್ವೆಲ್ಝಾ ಒನ್ ಫೋರ್ಟಿ ಫೋರು ಎಲ್ ಸಿ ಎಮ್ ತೊಗೊಂಡಾಗ ಸೆವೆಂಟೀನ್ ಪ್ಲಸ್ ಸೆವೆಂಟೀನ್ ಈಸ್ ತರ್ಟಿ ಫೋರ್ ಎಲ್ ಸಿ ಎಮ್ ಇಸ್ ಟ್ವೆಲ್ವ್ ನೆಕ್ಸ್ಟು ಟ್ವೆಲ್ ಒನ್ಝ ಟ್ವೆಲ್ ಟ್ವೆಲ್ಝಾ ಒನ್ ಫೋರ್ಟಿ ಫೋರ್ ಆಗುತ್ತೆ ಸೊ ಇದು ವ ಬ್ರೆಡ್ಸ್ ಸೊ ಬ್ರೆಡ್ ಈಕ್ವಲ್ ಟು ಇದು ಒನ್ ಬೈ ಟ್ವೆಲ್ವ್ ಇದು ಒನ್ ಬೈ ತರ್ಟಿ ಫೋರ್ ಆಗುತ್ತಿದ್ದು ಇಂಟು ಒನ್ ಬೈ ತರ್ಟಿ ಫೋರ್ ಇದು ಸಿಂಪ್ಲಿಫೈ ಮಾಡಬೇಕು ಓಕೆ ಸೊ ಟ್ವೆಲ್ವ್ ಅಂದರೆ ತ್ರೀ ಇಂಟು ಫೋರು ಈ ತರ್ಟಿ ಫೋರ್ ಹಾಗೆ ತಗೊಳ್ಳೋದು ಅಂದರೆ ನೋಟ್ ದಿ ರೆಕ್ಟ್ಯಾಂಗಲ್ಸ್ ಆರ್ ಆಫ್ ದಿ ಸೇಮ್ ಲೆಂತ್ ಆ್ಯಂಡ್ ಸೇಮ್ ಬ್ರೆಡ್ ತ್ ಓನ್ಲಿ ಸೊ ಇದು ನೋಟ್ ಅಷ್ಟೆ ಓಕೆ ನೆಕ್ಸ್ಟ್ ಲೆಂತ್ ಈಕ್ವಲ್ ಟು ಸೆವೆಂಟೀನ್ ಬೈ ಟ್ವೆಲ್ವ್ ಇದು ಸೆವೆಂಟೀನ್ ಬೈ ಟ್ವೆಲ್ವ್ ಬ್ರೆಡ್ ಎಷ್ಟು ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಇಂಟು ತರ್ಟಿ ಫೋರ್ ಇದಾಯ್ತಲ್ಲ ಈಕ್ವಲ್ ಟು ಫೋರ್ ನಾಟ್ ಏಯ್ಟ್ ಸೊ ಇದು ಫೋರ್ ನಾಟ್ ಏಯ್ಟ್ ಇದೆ ಈ ಬ್ರೆಡ್ತ್ ಸೊ ಇದು ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ದಿಸ್ ಮಚ್ ದಿ ಬ್ರೆಡ್ತ್ ಈಸ್ ವೆರಿ ಮಚ್ ಲೆಸ್ ದ್ಯಾನ್ ಹ್ಯೂಮನ್ ಹೇರ್ ಸೊ ಆವ್ರೇಜ್ ಥಿಕ್ನೆಸ್ ಆಫ್ ಹ್ಯೂಮನ್ ಹೇರ್ ಈಸ್ ದಿಸ್ ಮಚ್ ಅದಕ್ಕಿಂತ ಕಡಿಮೆ ಆಯ್ತಿದ್ದು ಸೊ ಏರಿಯಾ ಆಫ್ ಎ ಬ್ಲೂ ರೆಕ್ಟ್ಯಾಂಗಲ್ ಈಕ್ವಲ್ ಟು ಸೆವೆಂಟೀನ್ ಬೈ ಟ್ವೆಲ್ವ್ ಇಂಟು ಒನ್ ಡಿವೈಡೆಡ್ ಬೈ ಫೋರ್ ನಾಟ್ ಏಯ್ಟ್ ಏರಿಯಾ ಏಂದರೆ ಲೆಂತ್ ಇಂಟು ಬ್ರೆಡ್ತ್ ಲೆಂತ್ ಇಲ್ಲಿದೆ ಬ್ರೆಡ್ತ್ ಇದು ಸೊ ಇದು ಸೆವೆಂಟೀನ್ ಒನ್ಸ ಸೆವೆಂಟೀನ್ ಟ್ವೆಂಟಿ ಫೋರ್ಸ ಓಕೆ ಟ್ವೆಲ್ ಇಂಟು ಟ್ವೆಂಟಿ ಫೋರ್ ಆಯಿತು ಸೊ ಏರಿಯಾಸ್ ಆಫ್ ಟೂ ಬ್ಲೂ ರೆಕ್ಟ್ಯಾಂಗಲ್ಸ್ ಅಂತ ಹೇಳಿದ್ರೆ ಟೂ ಬ್ಲೂ ರೆಕ್ಟ್ಯಾಂಗಲ್ಸ್ ತೊಗೋಬೇಕಲ್ಲ ಸೊ ಟೂ ಇಂಟು ಒನ್ ಡಿವೈಡೆಡ್ ಬೈ ಟ್ವೆಲ್ವ್ ಇಂಟು ಟ್ವೆಂಟಿ ಫೋರು ಸೊ ಸಿಂಪ್ಲಿಫೈ ಮಾಡಿದರೆ ಒನ್ ಡಿವೈಡ್ ಬೈ ಒನ್ ಫಾರ್ಟಿ ಫೋರು ನೆಕ್ಸ್ಟು ಸ್ಕ್ವೇರ್ ಆಫ್ ಇ ಬಿ ಸಿ ಡಿ ಪ್ಲಸ್ ಸ್ಕ್ವೇರ್ ಆಫ್ ಪಿ ಕ್ಯೂ ಆರ್ ಎಸ್ ಏನಾಯಿತು ಅಂದರೆ ಅದು ಅಲ್ಲಿ ಮಾಡಿದ್ವಲ್ಲ ಏರಿಯಾ ಆಫ್ ದಿ ಕಂಬೈನ್ಡ್ ಸ್ಕ್ವೇರ್ ಮೈನಸ್ ಏರಿಯಾಸ್ ಆಫ್ ದಿ ಟೂ ಬ್ಲೂ ರೆಕ್ಟ್ಯಾಂಗಲ್ಸ್ ಅಂದರೆ ಸ್ಮಾಲ್ ಸ್ಟ್ರಿಪ್ಸ್ ಇತ್ತಲ್ಲ ಇದು ಅಲ್ಲಿ ಮೇಲ್ಗಡೆ ರೆಡ್ ಕಲರ್ ಇತ್ತು ಈಗ ನಾವೇನು ಮಾಡಿದ್ದೀವಿ ಇಲ್ಲಿ ಒಂದು ಕಾರ್ನರಲ್ಲಿ ಇಲ್ಲಿ ತೊಗೊಂಡಿದ್ದೀವಿ ಅಷ್ಟೆ ಇಲ್ಲಿ ಸೊ ಈ ರೈಟ್ ಸೈಡ್ ಕಾರ್ನರ್ ಮೇಲ್ಗಡೆ ಆ ಟಾಪ್ ಕಾರ್ನರಲ್ಲಿ ರೆಡ್ ಕಲರ್ ಇರಲಿತ್ತಲ್ಲ ಈಗ ನಾವು ಇದನ್ನು ಮಾತ್ರ ಕನ್ಸಿಡರ್ ಮಾಡಿರೋದು ಓಕೆ ಏರಿಯಾಸ್ ಆಫ್ ದಿ ಟೂ ಬ್ಲೂ ರೆಕ್ಟ್ಯಾಂಗಲ್ಸ್ ಸೊ ಇದು ಇಲ್ಲಿದೆಯಲ್ಲ ದಿಸ್ ಒನ್ ಇದು ಈ ಕಾರ್ನರ್ ತೊಗೊಂಡಿದ್ದೀವಿ ಓಕೆ ಸೊ ಅದು ಏರಿಯಾಸ್ ಆಫ್ ದಿ ಟೂ ಬ್ಲೂ ರೆಕ್ಟ್ಯಾಂಗಲ್ಸ್ ಸೊ ಇದು ಸೆವೆಂಟೀನ್ ಬೈ ಟ್ವೆಲ್ವ್ ಇಂಟು ಸೆವೆಂಟೀನ್ ಬೈ ಟ್ವೆಲ್ವ್ ಆಗುತ್ತೆ ಏರಿಯಾ ಆಫ್ ದಿ ಕಂಬೈಂಡ್ ಸ್ಕ್ವೇರಿಸ್ ಸೊ ಸೆವೆಂಟೀನ್ ಬೈ ಟ್ವೆಲ್ವ್ ಇಂಟು ಸೆವೆಂಟೀನ್ ಬೈ ಟ್ವೆಲ್ವ್ ಮೈನಸ್ ಏರಿಯಾ ಆಫ್ ದಿ ಟೂ ಬ್ಲೂ ರೆಕ್ಟ್ಯಾಂಗಲ್ಸ್ ಇಲ್ಲಿ ಬಂದಿದೆಯಲ್ಲ ಒನ್ ಡಿವೈಡ್ ಬೈ ಒನ್ ಫೋರ್ಟಿ ಫೋರ್ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಟೂ ಬರುತ್ತೆ ಸೊ ಸ್ಕ್ವೇರ್ ಆಫ್ ಎ ಬಿ ಸಿ ಡಿ ಪ್ಲಸ್ ಸ್ಕ್ವೇರ್ ಆಫ್ ಪಿ ಕ್ಯೂ ಆರ್ ಎಸ್ ಈಕ್ವಲ್ ಟು ಟೂ ನೆಕ್ಸ್ಟ್ ಇದಕ್ಕೆ ಸ್ಕ್ವೇರ್ ರೂಟ್ ಮಾಡಬೇಕು ಸ್ಕ್ವೇರ್ ರೂಟ್ ಮಾಡಿದರೆ ಸೊ ದಿ ಲೆಂತ್ ಆಫ್ ದಿ ಕಂಬೈಂಡ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರೂಟ್ ಆಫ್ ಟೂ ಆಗುತ್ತೆ ಸೊ ಈಗ ನಾವೇನು ಮಾಡಿದ್ದು ಅಂತ ಹೇಳಿದ್ರೆ ಸೊ ಒನ್ ಪ್ಲಸ್ ಅಂತ ಹೇಳಿದ್ರೆ ಹೀಗಿತ್ತಲ್ಲ ಸೊ ಇಲ್ಲಿ ತನಕ ಒನ್ ಯೂನಿಟ್ ಓಕೆ ಒನ್ ಯುನಿಟ್ಟು ಮತ್ತು ಈ ಸ್ಟ್ರಿಪ್ಸ್ ಇತ್ತಲ್ಲ ಅದು ಒನ್ ಬೈ ಒನ್ ಥರ್ಡ್ ಇದು ಈ ಸ್ಮಾಲ್ ಲೆಂತ್ ಇತ್ತಲ್ಲ ಸ್ಮಾಲ್ದು ಸ್ಟ್ರಿಪ್ ಇತ್ತಲ್ಲ ಅದು ಒನ್ ಬೈ ಟ್ವೆಲ್ವ್ ಸೊ ದಿಸ್ ಈಸ್ ಒನ್ ಬೈ ಟ್ವೆಲ್ವ್ ಇದರಲ್ಲಿ ನಾವು ಕಾರ್ನರನ್ನು ತೆಗೆದುಬಿಟ್ಟಿದ್ದೀವಿ ಅಷ್ಟೇ ಈ ಇಲ್ಲಿ ಇಲ್ಲಿ ತನಕ ಏನು ಮಾಡೋದು ಒನ್ ಯೂನಿಟ್ ಅಂತ ಕನ್ಸಿಡರ್ ಮಾಡಿ ಸೊ ಇಲ್ಲಿಂದ ಇಲ್ಲಿ ಸ್ಟ್ರಿಪ್ಸ್ ಎಷ್ಟಿತ್ತು ಒನ್ ಥರ್ಡ್ ಅಂತ ಇತ್ತು ಇದು ಸ ನಾವು ಫೋರ್ ಪಾರ್ಟ್ಸ್ ಒನ್ ತರ್ಡನ್ನು ಅಲ್ಲಿ ಅಂದರೆ ತ್ರೀ ಪೀಸಸ್ ಆಗಿ ಕನೆಕ್ಟ್ ಮಾಡಿ ತ್ರೀ ಪೀಸಸ್ ಆಗಿ ಪಾರ್ಟ್ ಮಾಡಿದ್ವಿ ಆಮೇಲೆ ಒಂದು ಒನ್ ತರ್ಡ್ ಪೀಸನ್ನು ಫೋರ್ ಪೀಸಸ್ ಪೀಸಸ್ಸಾಗಿ ಕನೆಕ್ಟ್ ಡಿವೈಡ್ ಮಾಡಿದ್ವಲ್ಲ ಅದರಲ್ಲಿ ಒಂದು ಸ್ಟ್ರಿಪ್ಸ್ದು ಎಷ್ಟು ಅಂದರೆ ಒನ್ ಡಿವೈಡೆಡ್ ಬೈ ಟ್ವೆಲ್ವ್ ಆಗುತ್ತೆ ಅಂದರೆ ಒನ್ ಒನ್ ಬೈ ತ್ರೀನ ಫೋರ್ ಪೀಸಸ್ ಅಂದರೆ ಒನ್ ಬೈ ಟ್ವೆಲ್ವ್ ಆಯಿತು ಅಲ್ಲಿಗೆ ಒನ್ ಪ್ಲಸ್ ಇದು ಒನ್ ಯುನಿಟ್ ಪ್ಲಸ್ ಒನ್ ತ್ರೀ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಟ್ವೆಲ್ ಇಷ್ಟರಲ್ಲಿ ಸ್ಮಾಲ್ ಕಾರ್ನರ್ ಇದೆಯಲ್ಲ ಇದು ಇದನ್ನು ನಾವು ರಿಮೂವ್ ಮಾಡಬೇಕು ಗೊತ್ತಾಯ್ತಲ್ಲ ಇಲ್ಲಿ ಟಾಪಲ್ಲಿತ್ತು ಟಾಪಲ್ಲಿ ರೆಡ್ ಕಲರಲ್ಲಿತ್ತು ಇವಾಗ ಇಲ್ಲಿ ತೊಗೊಂಡ್ರೂ ಸೇಮ್ ಅದೇ ಥರನೇ ಇದೇ ಥರನೇ ನಾವು ಇಲ್ಲಿ ತೊಗೊಂಡಿದ್ದೀವಿ ಲೆಂತ್ ಬ್ರೆಡ್ ಅಂತ ಅಷ್ಟೆ ಓಕೆ ಇದರಲ್ಲಿ ಸ್ಮಾಲ್ದು ತೆಗೆದ್ರೆ ಇದು ಮೈನಸ್ ಆಫ್ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಇಂಟು ತರ್ಟಿ ಫೋರು ಗೊತ್ತಾಯ್ತಲ್ಲ ಅದು ತ್ರೀ ಇಂಟು ಫೋರ್ ಇಂಟು ತರ್ಟಿ ಫೋರ್ ಅಂದರೆ ಹೀಗೆ ಬ್ರೆಡ್ ಒನ್ ಡಿವೈಡೆಡ್ ಬಾ ತ್ರೀ ಇಂಟು ಫೋರ್ ಇಂಟು ತರ್ಟಿ ಫೋರ್ ಇದೆಯಲ್ಲ ನಮಗೆ ಬಂದಿರೋದು ಅದು